ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ನಿನ್ನೆ ದಿವಸ ಗಾಯತ್ರಿ ಮಂತ್ರದ ಯಥಾಶಕ್ತಿ ಅರ್ಥವನ್ನು ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಇವತ್ತು ಗಾಯತ್ರಿ ಮಂತ್ರದ ಕೆಲವು ಶಬ್ದಗಳ ಅರ್ಥವನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋದು. ನಮ್ಮ ಯೋಗ್ಯತೆಯನ್ನ ಮೀರುವುದು ಸಾಧ್ಯವಿಲ್ಲ. ಹಾಗಾಗಿ ಏನಿದ್ದರೂ ಕೂಡ ನಾವು ನಮ್ಮ ಅಲ್ಪ ಯೋಗ್ಯತೆ ಏನಿದೆ ಅದಕ್ಕೆ ತಕ್ಕಷ್ಟು, ಇಷ್ಟೇ ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ಅನುಗುಣವಾಗಿ ಸಿದ್ಧಾಂತಕ್ಕೆ ವಿರುದ್ಧವಾಗಿ ತಿಳಿಯದೇ ಇದ್ದರೆ ಸಾಕು. ಸಿದ್ಧಾಂತಕ್ಕೆ ಅನುಗುಣವಾಗಿ ನಾವು ತಿಳಿದರೆ ಆಯಿತು, ದೊಡ್ಡ ಜವಾಬ್ದಾರಿ ನಾವು ನೀಗಿಸದಂತೆ. ಓಂ ಭೂರ್ಭುವ ಸ್ವಃ ತತ್ಸವಿತುಂ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ, ಇಲ್ಲಿ ನಿನ್ನೆ ನಾನು ತತ ಸವಿತುಃ ವರೇಣ್ಯಂ ಭರ್ಗಃ ಈ ನಾಲ್ಕು ಶಬ್ದಗಳ ಅರ್ಥವನ್ನು ವಿವರಿಸಿದ್ದೇನೆ. ಈ ನಾಲ್ಕು ಶಬ್ದಗಳ ಅರ್ಥವನ್ನ ವಿವರಿಸುತ್ತೇನೆ ಅಂತಂದ್ರೆ ಪೂರ್ಣ ಮುಗಿದಿದೆ ಅಂತ ಅರ್ಥದಲ್ಲಿ ಅಲ್ಲ, ಮುಗಿಯಲು ಸಾಧ್ಯವೂ ಇಲ್ಲ. ಬೇಕಾದಷ್ಟು ಅರ್ಥಗಳು ಇದ್ದೇ ಇದೆ, ಅದರ ವಿವರಣೆಗಳು ಬೇಕಾದಷ್ಟು ತುಂಬಿಕೊಂಡಿದೆ. ಮಾತು ಮಾತಿಗೆ ನೂರಾರು ವಿವರಣೆಗಳಿವೆ, ನೂರಾರು ನೂರಾರು ಅಂದ್ರೆ ಅಕ್ಷರಶಃ ನೂರಾರು ವಿವರಣೆಗಳಿವೆ. ಅದು ತತ ಶಬ್ದ ಇರಬಹುದು, ಸವಿತ ಶಬ್ದ ಇರಬಹುದು, ಭರ್ಗ ವರೇಣ್ಯ ಶಬ್ದ ಭರ್ಗ, ಹೀಗೆ ಬೇರೆ ಬೇರೆ ಉಪನಿಷತ್ತುಗಳನ್ನ, ವೇದಗಳನ್ನ, ಗೀತೆ, ಭಾಗವತ, ಮಹಾಭಾರತಗಳನ್ನ ನೋಡ್ತಾ ಇದ್ದಾಗ ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳಲ್ಲಿ ಹೇಳಿದಂತಹ ನಾನಾ ವಿಧವಾದ ಯುಕ್ತಿಗಳ ಅನುಸಂಧಾನವನ್ನ ಮಾಡಿದಾಗ ನಮಗೆ ಅರ್ಥವಾಗ್ತದೆ. ಎಷ್ಟು ಅನುಸಂಧಾನಗಳ, ಎಷ್ಟು ಯುಕ್ತಿಗಳನ್ನು ಇಲ್ಲಿ ಚಿಂತನವನ್ನು ಮಾಡಿದ್ದಾರೆ ಅಂತ ನೋಡಿದರೆ, ಸುಮ್ಮನೊಂದು ಮಾತನ್ನು ಹೇಳ್ತೇನೆ. ಹೇಗೆ ಯುಕ್ತಿ ಚಿಂತನವನ್ನು ಮಾಡ್ತಾರೆ ಶ್ರೀಮದ್ ಆಚಾರ್ಯರು? ಪರಮಾತ್ಮನನ್ನ ಸವಿತಾ ಅಂತ ಹೇಳಿದೆ. ಸವಿತಾ ಅಂದರೆ ನಾನು ನಿನ್ನೆ ಹೇಳಿದೆ, ತನ್ನ ಉದರದಲ್ಲಿ ಹಾಕಿಕೊಂಡು, ಒಟ್ಟಾರೆ ಸಾಮಾನ್ಯವಾಗಿ ಜನಕ ಅನ್ನುವ ಅರ್ಥ ಇರಲಿ. ಅದರ ಜೊತೆಗೆ ಪರಮಾತ್ಮ ಸವಿತಾ ಅಂತನ್ನುವ ಶಬ್ದದಿಂದ ಏನ್ ಅರ್ಥವನ್ನು ಹೇಳಿದ್ರು ಅಂದ್ರೆ, ಪರಮಾತ್ಮ ತನ್ನ ಉದರದಲ್ಲಿರುವಂತಹ ಬ್ರಹ್ಮಾಂಡವನ್ನ ಅರ್ಥಾತ್ ಮನದಾದಿ ತತ್ವಗಳನ್ನ ಪರಮಾತ್ಮ ಮತ್ತೆ ಹುಟ್ಟಿಸಿದ, ತನ್ನ ಉದರದಿಂದ ಹೊರಗೆ ಹಾಕಿದ. ಹೀಗಾಗಬೇಕಾದ್ರೆ ಇದನ್ನೆಲ್ಲ ಶ್ರೀಮದ್ ಆಚಾರ್ಯರು ಅಖಂಡ ತಮ್ಮ ವಾಂಗ್ಮಯದಲ್ಲಿ ಮಾಡಿದ್ದಾರೆ. ಸುಮ್ಮನೆ ಅದನ್ನು ಒಂದು ಕಡೆಗೆ ನಾನು ಟಿಪ್ ಒಂದು ತೋರಿಸಿ, ಪರಮಾತ್ಮ ಈ ರೀತಿಯಾಗಿ ಸವಿತಾ ಅಂತ ಆಗಬೇಕಾದರೆ ಆ ಭಗವಂತ ಎಷ್ಟು ಬ್ರಹ್ಮಾಂಡವನ್ನು ಹುಟ್ಟಿಸಬೇಕಾಗಿದೆಯೋ, ಎಷ್ಟು ದೊಡ್ಡದಾದ ಬ್ರಹ್ಮಾಂಡವನ್ನು ಹುಟ್ಟಿಸಬೇಕಾಗಿದೆಯೋ, ಎಷ್ಟು ತತ್ವಗಳಲ್ಲಿ ಪರಮಾತ್ಮ ಹುಟ್ಟಿಸಬೇಕಾಗಿದೆಯೋ, ಅಷ್ಟು ಕಡೆಗೆ ಭಗವಂತ ವ್ಯಾಪಿಸಿ ಬೇರೆ ವ್ಯಾಪಿಸಿ ಇರಬೇಕಾದದ್ದು ಅನಿವಾರ್ಯವಲ್ಲವೇ? ಆದ್ದರಿಂದಾಗಿ ಪರಮಾತ್ಮನನ್ನ ತತ ಎಂಬುದಾಗಿ ಭಗವಂತನಿಗೆ ಇಷ್ಟೆಲ್ಲ ಕಡೆಗೆ ಸೃಷ್ಟಿಯನ್ನು ಮಾಡುವಂತಹ ಸಾಮರ್ಥ್ಯವಿದೆ ಅಂತ ತಿಳಿಸಿಕೊಡುವಂತಹ ಆ ತತ್ ಶಬ್ದವನ್ನ ಅಷ್ಟು ಕಡೆಗೆ ದೇಶದಲ್ಲಿ ವ್ಯಾಪಿಸಿದ್ದಾನೆ, ಅಷ್ಟು ಕಾಲದಲ್ಲಿ ವ್ಯಾಪಿಸಿದ್ದಾನೆ, ಅಷ್ಟು ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ, ಆದ್ದರಿಂದ ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡುವುದು ಸಾಧ್ಯವಾಗಿದೆ. ಹೀಗೆ ಯುಕ್ತಿಗಳ ಅನುಸಂಧಾನವನ್ನು ಮಾಡುವುದು ಕಾಲಕಾಲಕ್ಕೆ ಅವಶ್ಯಕವಾದದ್ದು, ಘಟ್ಟ ಘಟ್ಟಗಳಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಈ ರೀತಿಯಾಗಿ ಮಾಡುವುದು ಅವಶ್ಯಕ ಅಂತ ತೋರಿಸಿಕೊಡ್ತಾರೆ ಆಚಾರ್ಯರು ತಮ್ಮ ಎಲ್ಲ ಸೂತ್ರ ಇರಬಹುದು, ಗೀತೆ ಇರಬಹುದು,
ಭಾಗವತದ ವ್ಯಾಖ್ಯಾನದಲ್ಲೂ ಇದೇ ರೀತಿ ಯುಕ್ತಿ ಅನುಸಂಧಾನವನ್ನು ಮಾಡುವುದಕ್ಕೆ ನಮಗೆ ತಿಳಿಸ್ತಾರೆ. ಯುಕ್ತಿಯನ್ನು ಕೊಟ್ಟು, ಪ್ರಮಾಣವನ್ನು ಕೊಟ್ಟು ಅದರಿಂದ ಸಮರ್ಥನವನ್ನು ಮಾಡತಕ್ಕಂಥದ್ದು ಇದೊಂದು ಕ್ರಮ, ಇದೊಂದು ಶೈಲು ಶಾಸ್ತ್ರದ ಒಂದು ಕ್ರಮ ರೀತಿ ಎನ್ನುವಂತಹ ಮಾತನ್ನು ನಾವು ಮರೆಯತಕ್ಕಂಥದ್ದು. ತತ್ಸಂತರು ವರೇಣ್ಯಂ ಭರ್ಗೋ, ದೇವಸ್ಯ ಎಂಬ ಶಬ್ದಕ್ಕೆ ಅರ್ಥವನ್ನು ತಿಳಿಯೋ. ಸ್ವಲ್ಪ ಬೇಗದಿಂದ ನಿನ್ನೆ ಹೇಳಿದೆ, ಎಲ್ಲ ಜನರಿಗೆ ಹೇಗೆ ರುಚಿಯಾಗುತ್ತೋ ಇಲ್ಲೋ ಅಂತ ಅನೇಕರು ಸಂತೋಷ ಪಟ್ಟಿದ್ದನ್ನ, ಅವರು ನಾಲ್ಕೈದು ಜನ ನನಗೆ ಈ ಪ್ರವಚನದ ರೆಕಾರ್ಡ್ಗಳನ್ನು ಕಳಿಸಿ ಅಂತ ಎಲ್ಲ ಹೇಳಿದ್ದಾರೆ. ಅವರ ಅರ್ಥ ಇದು ಮನಸ್ಸಿಗೆ ಹಿಡಿಸಿ ಅಂತ. ಯಾರ ಮನಸ್ಸಿಗೆ ಹಿಡಿಸುವುದಕ್ಕಾಗಿ ನಾನೇನ್ ಪ್ರವಚನ ಹೇಳ್ತಾ ಇಲ್ಲ, ಆದರೆ ಶ್ರೀಮದ್ ಆಚಾರ್ಯರ ತತ್ವ ಮನಸ್ಸಿಗೆ ಹಿಡಿಸಬೇಕಾಗಿದ್ದದ್ದು ಅವಶ್ಯಕ, ಹಿಡಿಸುವಂತೆ ಹೇಳಬೇಕಾದದ್ದು ನನ್ನ ಕರ್ತವ್ಯ, ಆದ್ದರಿಂದ ಹಿಡಿಸುವಂತೆ ಹೇಳ್ತಾ ಇದ್ದೆ. ದೇವಸ್ಥೆ ಎಂಬ ಶಬ್ದಕ್ಕೆ ಅರ್ಥ ಏನು? ದೇವ ಅನ್ನುವ ಶಬ್ದವೇನಿದೆಯಲ್ಲ, ಇದು ದಿವ ಧಾತುವಿನಿಂದ ಹುಟ್ಟುತ್ತದೆ. ಆ ದಿವ ಎಂಬಂತಹ ಧಾತುವೇನಿದೆ ಅದು ಮೂಲಭೂತವಾದಂತಹ ಧಾತು, ಅದಕ್ಕೆ 10 ಅರ್ಥಗಳಿವೆ, ಮಿನಿಮಮ್ 10 ಅರ್ಥಗಳಿವೆ. ವ್ಯಾಕರಣದಲ್ಲಿ ಯಾವ ಪಾಣಿನಿ, ವ್ಯಾಕರಣದಲ್ಲಿ ಪಾಣಿನಿ ಯಾವ ಧಾತು ಪಾಠ ಅಂತಂತಾರೆ, ಧಾತುಗಳನ್ನ ಕೇವಲ ಧಾತುಗಳ ಒಂದು ಕೋಶ, ಅದು ಧಾತುಗಳ ಡಿಕ್ಷನರಿ. ಅದರಲ್ಲಿ ಕೇವಲ ಧಾತುಗಳ ಬಗ್ಗೆ ಮಾತ್ರ ಚರ್ಚೆ ಇರುತ್ತೆ. ಧಾತುವಿನ ಲಿಸ್ಟ್ ಕೊಡ್ತಾರೆ, ಅದರ ಅರ್ಥವನ್ನು ಕೊಡ್ತಾರೆ. ಅಂಥದ್ರೊಳಗೆ ಒಂದು ಕಡೆಗೆ ಜೀವ ಧಾತುವಿಗೆ 10 ಅರ್ಥಗಳನ್ನು ಹೇಳಿದ್ದು ಏನೇನು? ಕ್ರೀಡಾ, ವಿಜಿಗೀಷ, ವ್ಯವಹಾರ, ದ್ಯುತಿ, ಸ್ತುತಿ, ಮೂಲ, ಮದ, ಸ್ವಪ್ನ, ಕಾಂತಿ, ಗತಿ ಎಂಬುದಾಗಿ 10 ಅರ್ಥಗಳನ್ನು ಹೇಳಿದ. ಪರಮಸುಂದರ, ದೇವರನ್ನು ನಾವು ದೇವಾಂತ ಕರೆಯುವುದಕ್ಕೆ ಕಾರಣಗಳೇನು ಅಂತಂದರೆ ಈ 10 ಕಾರಣಗಳು ಮಿನಿಮಮ್. ಬೇಕಾದಷ್ಟು ಹೆಚ್ಚು ಕಾರಣಗಳು ಇರಲಿ, ಆದರೆ ಮಿನಿಮಮ್ 10 ಕಾರಣಗಳು. ಏನರ್ಥ? ಕ್ರೀಡಾ. ಕ್ರೀಡಾ ಎಂದರೇನು? ಪರಮಾತ್ಮ ಭಗವಂತನಿಗೆ ಜಗತ್ತಿನಲ್ಲಿರುವ ಯಾವ ಪದಾರ್ಥವು ಆಟದ ಪದಾರ್ಥವಲ್ಲದಿದ್ದದ್ದಲ್ಲ, ಭಗವಂತನಿಗೆ ಜಗತ್ತಿನ ಯಾವ ಕ್ರಿಯೆಯು ಆಟವಲ್ಲದ ಕ್ರಿಯೆ ಇಲ್ಲ, ಶ್ರಮದ ಕಾರ್ಯಕ್ರಮ ಯಾವುದೂ ಇಲ್ಲ. ಎಲ್ಲ ಕಾರ್ಯಕ್ರಮಗಳು ಕೂಡ ಅತ್ಯಂತ ಸಹಜವಾಗಿ ಆಟವಾಗಿ ನಡೆಯುವಂತ. ಸ್ವಯಂ ವಿಹಾರ, ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಭಗವಂತ ಆಲೋಚನೆ ಮಾಡುವ ಕ್ರಮವನ್ನು ಹೇಳ್ತಾನೆ. ಭಗವಂತನ ದೃಷ್ಟಿಯಲ್ಲಿ ಈ ಸೃಷ್ಟಿಯಾದಿ ವ್ಯಾಪಾರ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಧ್ಯಾನ ಬಂದ ಮೋಕ್ಷಗಳು ಇತ್ಯಾದಿ ಎಲ್ಲವೂ ಕೇವಲ ಆಟವಾಗಿದೆ, ಆಟಕ್ಕಾಗಿ ಅಲ್ಲ, ಕೇವಲ ಆಟವಾಗಿದೆ. ಲೋಕವತ್ತು ಲೀಲಾ ಕೈವಲ್ಯ, ಕೇವಲ ಆಟವಾಗಿವೆ. ಇಲ್ಲಿ ಆಟ ಅಂತನ್ನುವ ಶಬ್ದಕ್ಕೆ ಅರ್ಥವನ್ನ ಏನು ತಿಳ್ಕೊಬಹುದು? ಯಾವುದಕ್ಕೆ ಆಟ ಅಂತಂತೇನೆ ಅಂತಂದರೆ, ಆಟ ಅಂತ ಆ ಕಾರ್ಯ ಕ್ರಿಯೆಗೆ ನಾವು ಆಟ ಅಂತ ಕರಿತೇವೆ. ಯಾವುದು ನಾವು ಲೆಫ್ಟ್ ಹ್ಯಾಂಡ್ ಜಾಬ್ ಅಂತಂತೆ ಅಂತ ಅಲ್ಲ, ಆ ರೀತಿಯಾಗಿ ಅತ್ಯಂತ ಸಹಜವಾಗಿ ಅತ್ಯಂತ ಸರಳವಾಗಿ ಏನು ಆಯಾಸವಿಲ್ಲದೇನೆ ಯಾವ ಕ್ರಿಯೆಯನ್ನು ನಾವು ಮಾಡುತ್ತೇವೋ, ಆನಂದದಿಂದ ನಾವು ಯಾವುದನ್ನು ಮಾಡುತ್ತೇವೋ, ಆಯಾಸವಿಲ್ಲದೆ ಮಾಡಬೇಕು, ಆನಂದದಿಂದ ಮಾಡಬೇಕು, ಈ ವಿಧವಾದಂತಹ ಕ್ರಿಯೆಗಳನ್ನ ಆಟ ಅಂತ ಕರೆಯುವುದು, ಕ್ರೀಡೆ ಅಂತ ಕರೆಯುವುದು. ಹಾಗಾಗಿ ಇದು ನಾವೇನು ಜಗತ್ತಿನ ವ್ಯಾಪಾರವನ್ನು ಮಾಡ್ತೇವೆ ಇದೆಲ್ಲವೂ ಕೂಡ ಆಟವಾಗಿದೆ ಅನ್ನುವುದಕ್ಕೆ ಅರ್ಥವೇನು ಅಂದ್ರೆ, ಅತ್ಯಂತ ಆಯಾಸವಿಲ್ಲದೆ ಪರಮಾತ್ಮ ಮಾಡ್ತಾರೆ. ಯಾಕೆ ಅನ್ನುವುದಕ್ಕೆ ನಾನು ಅನೇಕ ಬಾರಿ ಪ್ರವಚನದಲ್ಲಿ ಹೇಳ್ತಿರ್ತೇನೆ,
ಸಾಮಾನ್ಯವಾಗಿ ನಾವೆಲ್ಲ ನಾವು ಆಲೋಚನೆ ಮಾಡುವುದು ಹೇಗೆ ಅಂದ್ರೆ, ಯಾವುದೇ ಒಂದು ಕ್ರಿಯೆಯನ್ನು ಮಾಡುವುದು ನಾವು ಎಷ್ಟು ಶ್ರಮದಿಂದ ಮಾಡ್ತೇವೆ ಅಂತನ್ನುವುದರ ಮೇಲೆ ಲೆಕ್ಕ ಸಿಕ್ತದೆ. ನಮಗೆ ಶಕ್ತಿ ಕಡಿಮೆ ಇದ್ದಾಗ ಈಗ ನಾವಂತೇವೆ ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ ಅಂತ. ಅದರ ಅರ್ಥ ಏನು? ಯಾವುದನ್ನ ನಾನು ಶ್ರಮವಿಲ್ಲದೆ ಮಾಡ್ತೇವೆ ಆ ಕ್ರಿಯೆ ಆಟವಸ್ತು, ಅದು ಅವನಿಗೆ ಆಟವಸ್ತು, ಏನೂ ಆಯಾಸವೇ ಇಲ್ಲ. ಯಾಕೆಂದ್ರೆ ಅವನ ಶಕ್ತಿ ಬಹಳ ಇದೆ, ಬಹಳ ಬಹಳ ಶಕ್ತಿ ಇದೆ. ಅವನ ಶಕ್ತಿ ಎಷ್ಟು ಹೆಚ್ಚಿದೆಯಲ್ಲ ಅಷ್ಟು ಆ ವಸ್ತು, ಅವನು ಮಾಡುವ ಕ್ರಿಯೆಗಳೆಲ್ಲವೂ ಕೂಡ ಆಟವಾಗುತ್ತಾ ಹೋಗುತ್ತದೆ. ಯಾವುದೋ ಒಂದು ವಾಹನವನ್ನ ನಡೆಸೋದು ಬಹಳ ಕಷ್ಟ ಅಂತನ್ನಿ, ಯಾವುದೋ ಒಂದು ಪಾತ್ರೆಯನ್ನು ಎತ್ತೋದು ಕಷ್ಟ ಅಂತನ್ನಿ, ಅದೆಲ್ಲ ಅವನಿಗೆ ಆಟವಾಗಿಬಿಡ್ತದೆ. ಯಾವಾಗ ಆ ಪಾತ್ರೆ ಅಥವಾ ಅದೇನೊಂದು ಕ್ವಿಂಟಲ್ ಚೀಲ ಇದೆಯಲ್ಲ, ಒಂದು 100 ಕೆಜಿಯ ಒಂದು ಭಾರದ ಚೀಲವಿದೆಯಲ್ಲ, ಆ ಚೀಲವನ್ನು ಎತ್ತುವುದಕ್ಕೆ ಅವನಿಗೆ ಸಾಮರ್ಥ್ಯ ತುಂಬಾ ಹೆಚ್ಚಿದೆ, ಬಹಳ ಹೆಚ್ಚಿದೆ ಅಂತ ಆಗಿಬಿಟ್ಟರೆ ಆಗ ಅವನು ಮಾಡುವಂತಹ ಕ್ರಿಯೆ ಅದು ಆಟವಾಗಿಬಿಟ್ಟು. ಅವನು ಆನಂದದಿಂದ ಮಾಡ್ತಾ ಇದ್ದ ಅಂತಾದರೆ, ಶ್ರಮವಿಲ್ಲದೆ ಆಯಾಸವಿಲ್ಲದೆ ಮಾಡ್ತಾ ಇದ್ದ ಅಂದ್ರೆ ಅದು ಆಟವಾಗ್ತದೆ. ದೇವರಿಗೆ ಲಕ್ಷ್ಮೀ ದೇವಿಯನ್ನ ಆರಂಭ ಮಾಡಿ ಬ್ರಹ್ಮಾದಿ ದೇವತೆಗಳನ್ನ ಹಿಡಿದು ಯಾವ ಸಣ್ಣ ಜೀವವನ್ನು ಕೀಟ ಕ್ರಿಮಿಗಳನ್ನು ಕೂಡ ನಡೆಸುವುದು, ಅವುಗಳನ್ನ ಪ್ರೇರಿಸುವುದು, ಹುಟ್ಟಿಸುವುದು, ಕೊಲ್ಲುವುದು ಎಲ್ಲವೂ ಪರಮಾತ್ಮನಿಗೆ ಆಟವೇ. ದಿವ್ಯತೀತಿ ದೇವ. ಹಾಗಾಗಿ ಬ್ರಹ್ಮಾದಿಗಳೆಲ್ಲರೂ ಆಟದ ಗೊಂಬೆಗಳೇ, ಇಡೀ ಬ್ರಹ್ಮಾಂಡ ವ್ಯಾಕೃತ ಆಕಾಶ ಕಾಲ ವರ್ಣಗಳು ಪ್ರಕೃತಿ ಲಕ್ಷ್ಮಿ ಬ್ರಹ್ಮಾದಿ ಜೀವರು ಎಲ್ಲರೂ ಕೇವಲ ಭಗವಂತನಿಗೆ ಆಟ, ಎಲ್ಲವೂ ಆಟದ ಗೊಂಬೆಗಳು ಸಾಮಾನುಗಳು. ಪರಮಾತ್ಮ ಮಾಡುವಂತಹ ಏನು ಸೃಷ್ಟಿಯಾದಿ ವ್ಯಾಪಾರಗಳಿದೆಯೋ ಇವೆಲ್ಲವೂ ಕೇವಲ ಆಟ, ಕ್ರಿಯೆಗಳೆಲ್ಲ ಆಟ, ಕ್ರೀಡೆ ಪದಾರ್ಥಗಳೆಲ್ಲವೂ ಕ್ರೀಡಾ ಸಾಧನ, ಆಟದ ಗೊಂಬೆಗಳು ಹೀಗ ಅಂತ ನಮ್ಮ ತಿಳಿದಿದೆ. ಇದು ಭಗವಂತನ ಅತ್ಯದ್ಭುತವಾದ ನಮ್ಮ ಭಾಗವತದ ವ್ಯಾಖ್ಯಾನವನ್ನು ಮಾಡುವಾಗ ದೇವಸ್ಯ ಅಂತ ಬರ್ತದೆ. ಆ ದೇವ ಎಂಬ ಶಬ್ದಕ್ಕೆ ನಮ್ಮ ಪುರಾಣಿಕರು ಪ್ರಾಚೀನ ಕಾಲದಿಂದ ಎಲ್ಲ ಪುರಾಣವನ್ನು ಹೇಳುವಂತಹ ಏನು ಸಂಪ್ರದಾಯಸ್ಥರಿದ್ದಾರೆ, ಇವತ್ತಿನ ಹೊಸ ಜನರನ್ನು ಬಿಟ್ಬಿಡಿ, ಸಂಪ್ರದಾಯಸ್ಥರಿದ್ದಾರೆ, ಅವರೆಲ್ಲ ಹೇಳೋ ಪದ್ಧತಿ ಏನು ಅಂದ್ರೆ, ದೇವಸ್ಯ ಎಂದರೆ ಕ್ರೀಡಾದಿ ಗುಣ ವಿಶಿಷ್ಟಸ್ಯ, ಕ್ರೀಡಾದಿ ಗುಣಗಳುಳ್ಳ ಅಂದ್ರೆ ಮೊಟ್ಟ ಮೊದಲು ಬರುವಂತಹ ಗುಣ ಕ್ರೀಡೆ. ಯಾಕೆ ಅಂದ್ರೆ ಧಾತುವಿಗೆ ಆ ಅರ್ಥವಿದೆ. ಇದು ಭಗವಂತನ ಸ್ವಭಾವವಾಗಿದೆ ಹೊರತು ಪ್ರಯತ್ನದಿಂದ ದೇವರು ಮಾಡುತ್ತಿದ್ದಂತಲ್ಲ. ಪ್ರಯತ್ನ ಅಂದ್ರೆ ಪ್ರಯಾಸ, ಶ್ರಮ, ಎಫರ್ಟಿನಿಂದ ಪರಮಾತ್ಮ ಮಾಡ್ತಾ ಇದ್ದಂತಲ್ಲ, ಎಫರ್ಟ್ಲೆಸ್ಲಿ ಪರಮಾತ್ಮ ಮಾಡ್ತಾ ಇದ್ದಾನೆ ಎನ್ನುವಂತಹ ಒಂದು ಅತ್ಯಂತ ಮಹತ್ವದ ಒಂದು ತತ್ವವನ್ನು ನಾವು ನಮ್ಮ ಮನಸ್ಸಿನಲ್ಲಿ ದೇವರ ಬಗ್ಗೆ ಚಿಂತನವನ್ನು ಮಾಡಬೇಕು. ಅಂದ್ರೆ ನಾವು ಕೇಳ್ತೇವೆ ಅನಂತ ಕೋಟಿ ಬ್ರಹ್ಮಾಂಡ ಅಂತ, ಆ ಅನಂತ ಕೋಟಿ ಬ್ರಹ್ಮಾಂಡಗಳು ಏಕಕಾಲಕ್ಕೆ ಸೃಷ್ಟಿಯನ್ನು ಮಾಡುವುದು ಭಗವಂತನಿಗೆ ಆಟ, ಕೇವಲ 1 ಸೆಕೆಂಡಿನ ಆಟ. ಇದು ದಿಬು ಎಂಬ ಧಾತುವಿನ ಒಂದ ಅರ್ಥ. ಎರಡನೇ ಅರ್ಥ, ದಿವಧಾತುವಿಗೆ ವಿಜಿಗೀಷ, ಪರಮಾತ್ಮನಿಗೆ ಗೆಲುವು ಇದೆ, ವಿಜಯವಿದೆ. ಆ ವಿಜಯವು ದೇವ ಶಬ್ದದ ಅರ್ಥ. ಭಗವಂತನಿಗೆ ಎದುರಾಗಿ ಬರುವಂತಹ ಅನೇಕ ದೈತ್ಯರಿದ್ದಾರೆ, ಅವರೆಲ್ಲರನ್ನೂ ಪರಮಾತ್ಮ ಗೆದ್ದಿದ್ದಾರೆ ಎಂದು ಸತ್ಯ. ಆದ್ದರಿಂದ ಪರಮಾತ್ಮ ದೇವ, ಎಲ್ಲರನ್ನು ಪರಮಾತ್ಮ ಗೆದ್ದಿದ್ದ, ಆದ್ದರಿಂದ ವಿಜಯಶೀಲನಾದದ್ದರಿಂದ ಪರಮಾತ್ಮನಿಗೆ ದೇವ ಅಂತ ಕರೀತಾರೆ. ಅಷ್ಟು ಮಾತ್ರವಲ್ಲ, ಮಹಾಮಹಾ ಪ್ರತಾಪಶಾಲಿಗಳಾದ ಪ್ರಭಾವಶಾಲಿಗಳಾದ ಅತ್ಯದ್ಭುತವಾದಂತಹ ಸಾಮರ್ಥ್ಯವನ್ನು ಪಡೆದಂತಹ ರಮಾ ಬ್ರಹ್ಮಾದಿ ದೇವತೆಗಳಿದ್ದಾರೆ. ಆದ್ದರಿಂದ ಅವರೆಲ್ಲರನ್ನೂ ಪರಮಾತ್ಮ ತಾನು ಹತ್ತಿಕ್ಕಿ, ಅರ್ಥಾತ್ ಅವರನ್ನು
ನಿಯಮಿಸುತ್ತ ಪರಮಾತ್ಮ ಮೇಲಿದ್ದಾನೆ, ಉತ್ತಮನಾಗಿದ್ದ. ಭದ್ರವಾಡಿ ಅವರನ್ನು ಸೋಲಿಸಿಲ್ಲ, ಆದರೆ ಅವರನ್ನು ಪ್ರೇರಣೆ ಮಾಡಿ ಅವರನ್ನು ಸೋಲಿಸಿದ್ದಾನೆ. ಅರ್ಥಾತ್ ಭಗವಂತನಿಗೆ ಪ್ರೇರಕತ್ವ ಶಕ್ತಿ ಎಷ್ಟು ಅದ್ಭುತವಾಗಿದೆಯಲ್ಲ, ಆ ಪರಮಾತ್ಮನನ್ನ ಯಾರೂ ಮೀರುವಂತಿಲ್ಲ. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಅರ್ಜುನ ಯಾರು? ಇಂದ್ರ. ಇಂದ್ರನ ಅವತಾರ ಶೇಷನ ಆವೇಶ, ವಾಯುದೇವರ ಆವೇಶ ಇರುವಂತಹ ಅರ್ಜುನನಿಗೆ ಅಂತ. ಯದಹಂಕಾರ ಮಾಶ್ರಿತ್ಯ ನಯೋತ್ಸಹಿತಿ ಮನ್ಯಸೆ ನಿತ್ಯೇಶ ವ್ಯವಸಾಯಸ್ತೆ ಪ್ರಕೃತಿ ಸ್ವಾಂ ನಿಯೋಕ್ಷತಿ ಸ್ವಭಾವಜೇನ ಕೌಂತೆಯ ನಿಬದ್ಧ ಸ್ವಿನ ಕರ್ಮಣ ಕರ್ತು ನೇಚ್ಛಸಿ ಅನ್ಮೋಹಾತ್ ಕರಿಷ್ಯಸ್ಯವಶೋಪಿ ತತ್. ನಾನು ಯುದ್ಧ ಮಾಡುವುದಿಲ್ಲ ಮಾಡುವುದಿಲ್ಲ ಅಂತ ನೀನೇನ್ ಹೇಳ್ತಾ ಇದ್ದೀಯೋ, ಇದು ಸಾಧ್ಯವಿಲ್ಲ, ಯುದ್ಧವನ್ನು ಮಾಡಿಯೇ ಮಾಡ್ತೀಯ ನೀನು ಎಂದಾಗಿ ಕೃಷ್ಣ ಹೇಳ್ತಾನೆ. ಅದರ ಅರ್ಥ ಇದೇ ಪರಮಾತ್ಮ ಜೀವರಾಶಿಗಳೆಲ್ಲರನ್ನ ಗೆಲ್ಲುವುದು ಎನ್ನುವ ಮಾತಿಗೆ ಅರ್ಥ ವಿಜಯ. ಯಾರೂ ಭಗವಂತನನ್ನ ಮೀರುವಂತಿಲ್ಲ, ಪರಮಾತ್ಮನ ಸಂಕಲ್ಪವನ್ನು ಮೀರಿ ಪರಮಾತ್ಮ ಇವನಿಂದ ಸತ್ಕರ್ಮವನ್ನು ಮಾಡಿಸಬೇಕು ಅಂತಂದಾಗ ಮಾಡದೇ ಸುಮ್ಮನೆ ಕೂಡುವವರು ಯಾರಿಲ್ಲ. ಪಾಪಕರ್ಮವನ್ನು ಮಾಡಿಸಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದಾಗ ಪಾಪವನ್ನು ಮಾಡದೆ ನಾನು ಪುಣ್ಯವನ್ನೇ ಮಾಡ್ತೇನೆ ಅಂತ ಹಠ ಮಾಡಿ ಹೇಳುವ ವ್ಯಕ್ತಿ ಯಾರಿಲ್ಲ. ಇಫ್ ಗಾಡ್ ಮೀನ್ಸ್, ದೇವರಿಗೆ ಇಚ್ಛೆ ಇದ್ದಿದ್ದಿಲ್ಲ, ಕೇವಲ ಹೇಳಿದ್ದ ಮಾತಿನಿಂದ, ಅದೆಲ್ಲ ಸಂಬಂಧವಿಲ್ಲ. ಅದರಿಂದ ಪರಮಾತ್ಮನದ ಸತ್ಯ ಸಂಕಲ್ಪತ್ವಕ್ಕೆ ಭಂಗವಿಲ್ಲ. ಪರಮಾತ್ಮನಿಗೆ ನಿಜವಾಗಿ ಸಂಕಲ್ಪವಿದ್ದರೆ, ಪರಮಾತ್ಮನಿಗೆ ನಿಜವಾಗಿ ಕಾಮವಿದ್ದರೆ ಅದೆಂದೆಂದಿಗೂ ಹುಸಿ ಹೋಗುವುದಿಲ್ಲ. ಆದ್ದರಿಂದಾಗಿ ಭಗವಂತನ ಈ ವಿಧವಾದಂತಹ ವಿಜಯ ಭಗವಂತನಿಗುಂಟು. ಹಾಗಾದರೆ ಸಕಲ ಸಕಲ ಜೀವರು ಒಬ್ಬ ಜೀವನನ್ನೂ ಬಿಡದೆ ಮುಕ್ತರಾದವರು, ಮುಕ್ತರಾಗದಿದ್ದವರು, ಸಂಸಾರದಲ್ಲಿದ್ದವರು, ಪ್ರಳಯದಲ್ಲಿ ಲೀನರಾದವರು ಇತ್ಯಾದಿ ಎಲ್ಲ ಅವಸ್ಥೆಗಳಲ್ಲೂ ಕೂಡ ಕೇವಲ ಭಗವಂತ ಪ್ರೇರಣೆಯನ್ನು ಮಾಡ್ತಾನೆ. ಆದ್ದರಿಂದ ಸಕಲ ಜೀವನೂ ಪರಮಾತ್ಮನಿಗೆ ಬದ್ಧರಾಗಿದ್ದಾರೆ. ಆ ಕಾರಣಕ್ಕಾಗಿ ಎಲ್ಲದನ್ನೂ ಪರಮಾತ್ಮ ಗೆದ್ದವ ಎಂದು ಕರೆಯುವುದು ತಪ್ಪಲ್ಲ. ತಥಾಚ ಪರಮಾತ್ಮ ವಿಜಯಶೀಲ. ಇನ್ನೊಂದು ವಿಜಯವಿದೆ, ನಾನು ಸ್ವಲ್ಪ ಅರ್ಥವನ್ನು ಹೇಳ್ತೇನೆ, ಸ್ವಲ್ಪ ಫ್ರೀಡಮ್ ತೆಗೆದುಕೊಂಡು ಅರ್ಥವನ್ನು ಹೇಳ್ತೇನೆ. ಈ ಪ್ರವಚನಗಳನ್ನು ನೀವು ಆಗಾಗ ಕೇಳಿ, ಸಣ್ಣ ಕ್ಲಿಪ್ ಮಾಡ್ತೇನೆ, ಅದನ್ನು ಜಪದ ಆದಿಯಲ್ಲಿ ಪ್ರಾರಂಭದಲ್ಲಿ ಕೇಳಿ ಜಪ ಮಾಡಿ. ಈ ಎಲ್ಲ ಚಿಂತನವನ್ನು ಕೂಡ ಜಪಕಾಲದಲ್ಲಿ ನೀವು ಕೇಳುತ್ತ ಜಪವನ್ನು ಮಾಡಿದರೆ ತಪ್ಪಿಲ್ಲ. ನಿಮಗೊಂದು ಮಾತು ಹೇಳ್ತೇನೆ, ಹಾಲು ಮೊಸರಾಗಬೇಕಾದರೆ ಇಂತಿಷ್ಟು ಕಾಲ ಬೇಕು. ಹಾಲು ಮೊಸರಾಗಬೇಕಾದರೆ ಇಂತಿಷ್ಟು ಕಾಲ ಬೇಕು. ಬೇಳೆ ಬೇಯಬೇಕಾದ್ರೆ ಇಂತಿಷ್ಟು ಕಾಲ ಬೇಕು. ಸಿಮೆಂಟು ಗಟ್ಟಿಯಾಗಬೇಕಾದ್ರೆ ಇಂತಿಷ್ಟು ಕಾಲ ಬೇಕು. ಮುರಿದ ಎಲುಬು ಕೂಡಿಸಿದಾಗ ಅದನ್ನ ಕೂಡಿಸುವುದಕ್ಕೆ ಇಂತಿಷ್ಟು ಕಾಲ ಬೇಕು. ಪ್ಲಾಸ್ಟರ್ ಹಾಕ್ತಾರಲ್ಲ, ಹೀಗೆ ಏನೇನೋ ಪ್ರತಿಯೊಂದು ಕ್ರಿಯೆಗೂ ಇಂತಿಷ್ಟು ಕಾಲ ಅಂತ ನಿಗದಿತವಾದಂತಹ ಕಾಲಗಳಿವೆ, ಡೆಫಿನಿಟ್ ಕಾಲಗಳಿವೆ. ಸ್ವಲ್ಪ ವೇಗದಿಂದಿವೆ, ಸ್ವಲ್ಪ ಕಡಿಮೆ ಇವೆ, ಹೆಚ್ಚಿವೆ ಇತ್ಯಾದಿ ಇತ್ಯಾದಿ. ಒಂದು ಟ್ಯಾಂಕಿನಲ್ಲಿ ನೀರಿದೆ, ಆ ನೀರನ್ನು ಖಾಲಿ ಮಾಡಬೇಕಾದರೆ ಈ ಮಷೀನಿಗೆ ಇಷ್ಟು ಸಮಯ, ಆ ಮಷೀನಿಗೆ ಇಷ್ಟು ಸಮಯ ಇತ್ಯಾದಿ. ಈ ತರಹದ ಏನೊಂದು ನಿಯಮವಿದೆಯಲ್ಲ, ಆ ನಿಯಮಗಳೇನಿವೆ ನೋಡಿ, ಜಗತ್ತಿನಲ್ಲಿರುವ ಎಲ್ಲಾ ನಿಯಮಗಳು, ಯಾವ ಯಾವ ನಿಯಮಗಳು, ದೇವರಿಗೆ ನಿಯಮ ಇದೆ, ದೇವರಿಗೆ ನಿಯಮ ಇಲ್ಲ. ಯಾವ ನಿಯಮಗಳು ದೇವರಿಗಿಲ್ಲ, ಅರ್ಥ ಮಾಡಿಕೊಳ್ಳಿ. ದೇವರು ದೊಡ್ಡವನಾಗ್ತಾನೆ, ಯೇಸು ಸರ್ವೋತ್ತಮನಿದ್ದಾನೆ. ಅಂದ್ರೆ ಕಲ್ಲು ನೆಲದ ಮೇಲೆ ಇರಬೇಕು, ಕಲ್ಲು ನೆಲದ ಮೇಲೆ ಬಿಟ್ಟು ಹಾರುವಂತಿಲ್ಲ ಅಂತನ್ನುವಂತಹ ನಿಯಮವಿಲ್ಲ.
ಯಾವ ಯಾವ ನಿಯಮಗಳು ಇದೆ, ತದ ಓಂ ತದನನ್ಯತ್ವ ಆರಂಭಣ ಶಬ್ದಾದಿತ್ಯ ಓಂ, ಯಾವ ನಿಯಮಗಳು ಇಲ್ಲ. ಆ ಎಲ್ಲ ನಿಯಮಗಳನ್ನು, ಅದಕ್ಕೆ ನಿಯಮಗಳಿಗೆ ಸ್ವಭಾವ ಅಂತೂ ಕರಿತೇವೆ ನಾವು. ಅದು ಸ್ವಭಾವವೇನಿದೆಯಲ್ಲ, ಅದರಲ್ಲಿರುವಂತಹ ಗುಣಧರ್ಮಗಳೇನಿವೆ, ಅವುಗಳೆಲ್ಲವೂ ಭಗವಂತನ ವಶವಾಗಿದೆ, ಯಾವೂ ಭಗವಂತನನ್ನು ಮೀರಿಲ್ಲ ಅನ್ನುವ ಕಾರಣಕ್ಕಾಗಿ ಭಗವಂತನ ವಿಜಯಿ, ಎಲ್ಲ ವಸ್ತುಗಳನ್ನು ಗೆದ್ದವ, ಆ ವಸ್ತುಗಳ ಸ್ವಭಾವವನ್ನು ಗೆದ್ದವ, ಆ ವಸ್ತುಗಳಲ್ಲಿರುವಂತಹ ಎಲ್ಲ ನಿಯಮಗಳೇನಿವೆ ಅದು ಭಗವಂತನ ವಶ, ಪರಮಾತ್ಮ ಇಚ್ಛೆ ಮಾಡಿದಂತೆ ಆ ನಿಯಮಗಳು ತಾವು ಕಾರ್ಯವನ್ನು ಮಾಡುತ್ತವೆ. ಆದ್ದರಿಂದ ಪರಮಾತ್ಮ ವಿಜಯಿ ಆದ, ಇದು ದೇವಶಬ್ದದ ಅರ್ಥ. ಅಚೇತನ ಪದಾರ್ಥಗಳಲ್ಲಿರುವ ಎಲ್ಲ ನಿಯಮವು, ಎಲ್ಲ ಸ್ವಭಾವ ಭಗವಂತನ ವಶ, ಎಲ್ಲ ಚೇತನರು ಪರಮಾತ್ಮನ ವಶ, ಎಲ್ಲ ಕ್ರಿಯೆಗಳನ್ನ ಭಗವಂತ ಆಟದಂತೆ ಆಡ್ತಾನೆ, ಎಲ್ಲ ಶತ್ರುಗಳನ್ನ ನರಕ ದೈತ್ಯರನ್ನ ನಾಶ ಮಾಡಿದ್ದಾರೆ. ಇಷ್ಟು ಮಾತ್ರವಲ್ಲ, ಪರಮಾತ್ಮ ಇಷ್ಟು ಮಾತ್ರವಲ್ಲ, ಇನ್ನೊಂದು ಪರಮಾತ್ಮ ವಿಜಯವನ್ನ ಎತ್ತಿದ್ದಾರೆ. ಭಗವಂತನ ವಿಜಯ ಅಂತನ್ನುವ ಮಾತೇನಿದೆಯಲ್ಲ, ಇದು ಜಗತ್ತಿನ ಎಲ್ಲರ ವಿಜಯವೂ ದೇವರ ವಿಜಯ. ಬಹಳ ಮಹತ್ವದ ಮಾತು. ಏನು ದೇವರ ವಿಜಯ? ತಲವಕಾರೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಅಲ್ಲಿ ಹೇಳ್ತಾರೆ ಬ್ರಹ್ಮ ದೇವೇಭ್ಯೋ ವಿಜಿಕ್ಕೆ, ಸ್ಪಷ್ಟ ಮಾತಿನಲ್ಲಿ ಹೇಳಿದ್ದು ಪರಮಾತ್ಮ ಅರ್ಜುನನಿಗೆ ಹೇಳಿದ. ತಸ್ಮಾತ್ಮ ಮುತ್ತಿಷ್ಠ ನಶೋಲಭಸ್ವ ಜಿತ್ವಾ ಶತ್ರು ಭೂಷ ರಾಜ್ಯಂ ಸಮೃದ್ಧಂ ಮಯೈವೇತೆ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸಭ್ಯ ಸಾಚಿನ್ ಎಂದು. ಈ ಎರಡೇ ಎರಡು ಮಾತುಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ನಾವು ಚಿಂತನವನ್ನು ಮಾಡೋಣ ಸ್ವಲ್ಪ. ಯಾರೇ ಅರ್ಜುನ ಏನಾದರೂ ಗೆದ್ದರೆ ಅದು ಪರಮಾತ್ಮ ಗೆದ್ದದ್ದು, ದೇವತೆಗಳೇನಾದರೂ ಗೆದ್ದರೆ ಅದು ಪರಮಾತ್ಮ ಗೆದ್ದದ್ದು, ದುಷ್ಟರು ಏನಾದರೂ ಗೆದ್ದರೆ ಅದು ಭಗವಂತನ ಸಂಕಲ್ಪದೆ ಗೆದ್ದದ್ದು, ಶಿಷ್ಟರು ಏನಾದರೂ ಗೆದ್ದರೆ ಅದು ಭಗವಂತನ ಗೆದ್ದದ್ದು, ಏನಾದರೂ ಯಾರಾದರೂ ಸೋತದ್ದು ಭಗವಂತನ ಗೆದ್ದದ್ದಕ್ಕೆ ಸೋತದ್ದು, ಯಾರಾದರೂ ಗೆದ್ದಿದ್ದರೆ ಅವರೆಲ್ಲರೂ ಪರಮಾತ್ಮ ಗೆದ್ದದ್ದು ಎಂದಾಗಿ ನಾವು ತಿಳಿಯಬೇಕು. ಯಾಕೆಂದ್ರೆ ಸರ್ವಾಂತರ್ಯಾಮಿಯಾದ ಭಗವಂತ ಆಟವಾಡ್ತಾ ಇರ್ತಾನೆ. ಪರಮಾತ್ಮ ಸರ್ವವನ್ನು ಎಲ್ಲವನ್ನು ಆಟವಾಡ್ತಾ ಇರ್ತಾನೆ. ಆದ್ದರಿಂದಾಗಿ ಭಗವಂತನೇ ಎಲ್ಲ ನೋಡಿದಲ್ಲಿ, ಎಲ್ಲಿ ನೋಡಿದಲ್ಲಿ ಗೆಲುವು ಆಗತ್ತೆ. ಸುಪ್ರೀಂ ಕೋರ್ಟಿನಲ್ಲಿ ಇಂಥ ಒಂದು ದುಷ್ಟರಿಗೆ ಗೆಲುವಾಯಿತು ಅಂತಂದರೆ ಅದು ಭಗವಂತನ ಗೆಲುವು. ಯಾರಿಗೋ ಸಜ್ಜನರಿಗೆ ಸೋಲಾಯಿತು ಅಂದರೆ ಅದು ಭಗವಂತನ ಗೆಲುವು. ಯಾಕೆ ಭಗವಂತ ಗೆದ್ದ ಅಂದರೆ ಅದು ಭಗವಂತನ ಸಂಕಲ್ಪವಿಲ್ಲದೆ ಹಾಗೆ ಆಗಲು ಸಾಧ್ಯವಿರಲಿಲ್ಲ. ಅದಕ್ಕಾಗಿ ಒಬ್ಬ ಭಕ್ತ ನಮ್ಮ ಆಚಾರ್ಯರು ಹೇಳ್ತಾ ಇತ್ತು, ಯಾವಾಗಲೂ ಹೇಳೋದು ಆಚಾರ್ಯ, ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು. ನಿಜ, ನಮ್ಮ ಕರ್ತವ್ಯದಲ್ಲಿ ನಮಗೇನಾದರೂ ತೊಂದರೆ ಬಂದರೆ, ಅಡಚಣೆ ಬಂದರೆ, ವಿಘ್ನವಾದರೆ, ನಾವು ಸೋತು ಬಿಟ್ಟರೆ, ಇಫ್ ಯು ಫೇಲ್, ಆಗ ದೇವರು ಗೆದ್ದ ಎಂಬ ಭಾವನೆ ಮಾತ್ರ ನಮ್ಮ ಮನಸ್ಸಿನಿಂದ ಸರಿಯಬಾರದು. ಯಾಕೆಂದ್ರೆ ಭಗವಂತ ಸತ್ಯ ಸಂಕಲ್ಪ, ಪರಮಾತ್ಮ ಸತ್ಯಕಾಮ, ಸತ್ಯ ಸಂಕಲ್ಪನಾದ ಪರಮಾತ್ಮನಿಗೆ ನನಗೆ ಸೋಲು ಕೊಡುವ ಇಚ್ಛೆ ಇತ್ತು ಅನ್ನುವುದಕ್ಕಾಗಿ ಪರಮಾತ್ಮ ನನಗೆ ಸೋಲು ಕೊಟ್ಟ. ನಾನು ಸೋತದ್ದಕ್ಕಾಗಿ ನಾನು ದುಃಖ ಪಡಬೇಕೋ? ನನ್ನ ಸ್ವಾಮಿ ಭಗವಂತ ಅವನ ಸಂಕಲ್ಪ ಸತ್ಯವಾದದ್ದಕ್ಕಾಗಿ, ಅವನು ಗೆದ್ದದ್ದಕ್ಕಾಗಿ ನಾನು ಖುಷಿ ಪಡಬೇಕು? ಆದ್ದರಿಂದ ಭಗವಂತ ಗೆದ್ದದ್ದಕ್ಕಾಗಿ ಭಗವಂತನ ಗೆಲುವಿಗೆ ನಾವು ಉತ್ಸವವನ್ನು ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು, ಜಸ್ಟ್ ಮಾಡಬೇಕು ಅನ್ನುವ ತತ್ವವನ್ನು ಬರೀಬಾರದು. ಇದು ವಿಜಯ. ಇನ್ನು ಋಗ್ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ವಿವರಣೆಯನ್ನು ಮಾಡ್ತಾ ಇರುವಾಗ ನೂರಾರು ತರಹದ ವಿಜಯಗಳನ್ನು ಹೇಳ್ತಾರೆ, ನೂರಾರು. ಜ್ಞಾನದಿಂದ ಅಜ್ಞಾನದ ಸೋಲು, ಅಜ್ಞಾನದ ಎದುರಾಗಿ ಜ್ಞಾನದ ಗೆಲುವು,
ಕಾಮಕ್ಕೆ ಎದುರಾಗಿ ವೈರಾಗ್ಯದ ಗೆಲುವು, ದ್ವೇಷಕ್ಕೆ ಎದುರಾಗಿ ಭಕ್ತಿಯ ಗೆಲುವು, ಕ್ರೋಧಕ್ಕೆ ಎದುರಾಗಿ ಕ್ಷಮೆಯ ಗೆಲುವು, ಅಸೂಯೆಗೆ ಎದುರಾಗಿ ಪ್ರೇಮದ ಗೆಲುವು, ಸೊಕ್ಕಿನ ಎದುರಾಗಿ ವಿನಯದ ಗೆಲುವು. ಹೀಗೆ ಈ ಏನು ಸದ್ಗುಣಗಳಿವೆ, ಏನೇನು ಆದರ್ಶಗಳಿವೆ, ಏನೇನು ಉತ್ತಮತೆ ಇದೆ, ಏನೇನು ಜ್ಞಾನವಿದೆ, ಯಾವುದ್ಯಾವುದು ಸಾತ್ವಿಕವೋ ಅದೆಲ್ಲವೂ ಕೊನೆಗೆ ಗೆಲ್ಲತ್ತೆ, ಸತ್ಯ ಗೆಲ್ಲತ್ತೆ ಸುಳ್ಳಿನ ಎದುರಾಗಿ ಅನ್ನುವುದೇನಿದೆ ಈ ಎಲ್ಲ ಗೆಲುವು. ಭಾಗವತದಲ್ಲಿ ಒಂದು ಮಾತು ಬರ್ತದೆ, ಧರ್ಮ ಯಾವಾಗಲೂ ಕೊನೆಗೆ ಗೆಲ್ಲತ್ತೆ ಅಂತ ಹೇಳಿದಾಗ ಧರ್ಮದಲ್ಲಿ ಅಂತರ್ಯಾಮಿಯಾದ ಭಗವಂತ ಗೆಲ್ತಾನೆ ಅನ್ನುವ ಮಾತನ್ನು ಹೇಳ್ತಾರೆ. ಹಾಗಾಗಿ ಈ ವಿಜಯವೇನಿದೆಯಲ್ಲ ಅಂದ್ರೆ ಅದಕ್ಕಾಗಿ ಹೇಳುತ್ತಾ, ನಾನು ನಿನ್ನೆ ಈ ಶಬ್ದದ ಅರ್ಥವನ್ನು ಹೇಳಬೇಕು ಅಂತ ಅನ್ಕೊಂಡು ಬಿಟ್ಟೆ ನಾನು. ಈ ಏನು ವಿಜಯವಿದೆ, ಇದು ಭಗವಂತನ ವಿಜಯ, ಇದೆಲ್ಲವೂ ಭಗವಂತನಿಗೆ. ಅದಕ್ಕಾಗಿ ಹೇಳಿದ್ರು ಬ್ರಹ್ಮಣ ದೇವೇಭ್ಯೋ ವಿಜಿಕ್ಕೆ, ತಲವಕಾರದಲ್ಲಿ ಬರುವಂತಹ ಮಾತು ಆಗ ಉಲ್ಲೇಖ ಮಾಡಿದೆ, ವಿವರಣೆ ಮಾಡ್ತೇನೆ ಈಗ. ದೇವಾಸುರ ಸಂಗ್ರಾಮದಲ್ಲಿ ಅಸುರರನ್ನ ದೇವತೆಗಳು ಗೆದ್ದರು. ಎಷ್ಟು ವಿಚಿತ್ರವಾಯಿತು ಅಂದ್ರೆ, ಆಗ ವಿಜಯವನ್ನ ನಾವು ಗೆದ್ದೆವು ದೇವರ ಅನುಗ್ರಹದಿಂದ, ದೇವರ ಉಪಕಾರದಿಂದ, ದೇವರ ಮಾರ್ಗದರ್ಶನದಿಂದ, ದೇವರು ಕೊಟ್ಟ ಉಪಾಯಗಳಿಂದ, ದೇವರು ಕೊಟ್ಟ ನೀತಿ, ಸೂಕ್ಷ್ಮವಾದಂತಹ ಚಾಣಾಕ್ಷವಾದ ನೀತಿಗಳಿಂದ, ಪರಮಾತ್ಮ ತೋರಿದ ದಾರಿಯಿಂದಾಗಿ ಅವರೆಲ್ಲ ಗೆದ್ದದ್ದು. ಆದರೆ ಅವರು ನಾವೇ ನಾವು ಗೆದ್ದೆವು ಎಂದಾಗಿ ತಮ್ಮನ್ನು ತಾವು ಬೆನ್ನು ಚಪ್ಪರಿಸಿಕೊಂಡರು. ಬ್ರಹ್ಮ ದೇವೇಭ್ಯೋ ವಿಜಿಕ್ಕೆ, ದೇವತೆಗಳಿಗಾಗಿ ಪರಮಾತ್ಮನೇ ಗೆದ್ದ. ಆದರೆ ತೇ ದೇವಾಹ ಅಮಹಿ ಅಂತ ತಮ್ಮನ್ನು ತಾವು ಪೂಜೆ ಮಾಡಿಕೊಂಡ್ರು, ತಮ್ಮನ್ನು ತಾವು ದೊಡ್ಡದಾದಂತಹ ಉತ್ಸವವನ್ನು ಮಾಡಿಕೊಂಡ್ರು, ಭಾರಿ ಸತ್ಕಾರವನ್ನು ಮಾಡಿಸಿಕೊಂಡ್ರು, ನಾವು ಭಾರಿ ಉತ್ತಮ ಉತ್ತಮ ಅಂತ ಹೇಳಿ ತಮ್ಮನ್ನು ತಾವು ಭಾರಿ ದೊಡ್ಡದಾದಂತಹ ಮರ್ಯಾದೆ ಗೌರವ ಸತ್ಕಾರಗಳನ್ನು ಮಾಡಿಸಿಕೊಂಡ್ರು. ಆಗ ಪರಮಾತ್ಮನಿಗೆ ಈ ದೇವತೆಗಳಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಅಪೇಕ್ಷೆಯಾಗಿ ಪರಮಾತ್ಮ ಯಕ್ಷ ರೂಪದಿಂದ ಬಂದು ನಿಂತ. ಆ ಯಕ್ಷನನ್ನ ಯಾರು ಅಂತ ನೋಡುವುದಕ್ಕಾಗಿ ಬರ್ತಾರೆ. ಆಗ ಮೊತ್ತ ಮೊದಲು ಬರುವವನು ಅಗ್ನಿ. ಅವನು ಬರ್ತಾನೆ, ಕೇಳ್ತಾನೆ ಯಕ್ಷ ಅಗ್ನಿಗೆ, ಪರಮಾತ್ಮನೇ ಕೇಳ್ತಾನೆ, ಯಾರು ನೀನು? ನಾನು ಜಾತವೇದ, ನನ್ನ ಹೆಸರು ಅಗ್ನಿ, ನಾನು ಜಾತವೇದ, ಏನ್ ಮಾಡಬಲ್ಲೆ, ಏನ್ ಕೊಡ್ತೀರೋ ಅದನ್ನೆಲ್ಲ ಸುಟ್ಟು ಹಾಕಬಲ್ಲೆ, ಇಡೀ ಬ್ರಹ್ಮಾಂಡವನ್ನು ಸುಟ್ಟು ಹಾಕಬಲ್ಲೆ, ನಾನು ಇಡೀ ಬ್ರಹ್ಮಾಂಡವನ್ನು, 14 ಲೋಕದ ಬ್ರಹ್ಮಾಂಡವನ್ನೇ ಸುಟ್ಟು ಹಾಕಬಲ್ಲೆ, ನೀನೇನ್ ನಮ್ ಕೇಳ್ತಿ? ಆಗ ಪರಮಾತ್ಮ ತಸ್ಮೈ ತೃಣಂ ನಿದಧೌ, ಒಂದು ಹುಲ್ಲು ಕಡ್ಡಿಯನ್ನ ಆ ಅಗ್ನಿಯ ಮುಂದೆ ಹಾಕ್ತಾನೆ. ಇದನ್ನು ಸುಡು ಸಾಕು, ಬ್ರಹ್ಮಾಂಡ ಬೇಡ, ಇದನ್ನೊಂದನ್ನು ಸುಡು ಸಾಕು. ಸಮೇಯಾಯ ಸರ್ವಜವೇನ, ಎಲ್ಲ ಭಾರವನ್ನು ಹಾಕಿ, ಎಲ್ಲ ಶಕ್ತಿಯನ್ನು ಹಾಕಿ, ತನ್ನ ಸಂಪೂರ್ಣ ಶಕ್ತಿಯನ್ನು ಹಾಕಿ ಅದನ್ನು ಸುಡುವ ಪ್ರಯತ್ನವನ್ನು ಮಾಡ್ತಾನೆ, ಆಗುವುದಿಲ್ಲ. ಒಂದು ಹುಲ್ಲು ಕಡ್ಡಿಯನ್ನು ಸುಡುವುದು ಸಾಧ್ಯವಾಗುವುದಿಲ್ಲ. ವಿಜಯಶೀಲನಾದಾಗ ಮನುಷ್ಯ ಸೊಕ್ಕಿಗೆ ಬರ್ತಾನೆ, ಸಕ್ಸಸ್ಫುಲ್ ಆದಂತಹ ಮನುಷ್ಯ ಅಹಂಕಾರಕ್ಕೆ ವಶನಾಗ್ತಾನೆ. ತಾನು ಯಾರ್ಯಾರು ವಿಜಯವನ್ನು ಸಂಪಾದನೆ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಒಂದಿಲ್ಲ ಒಂದು ಕಾಲಕ್ಕೆ ನಾನು ಬುದ್ಧಿವಂತ, ನಾನು ಜಾಣ, ನಾನು ಭಾರಿ ಉಪಾಯವಂತ, ನಾನು ಬೇರೆ ಬೇರೆ ಉಪಾಯಗಳಿಂದ ಗೆದ್ದು ಬಿಟ್ಟೆ ಅಂತ ಹೇಳಿ ತನ್ನನ್ನು ತಾನು ಯಾವಾಗಲೂ ಹೊಗಳಿಕೊಳ್ತಾನೆ, ಸಂತೋಷ ಪಡ್ತಾನೆ, ಅಹಂಕಾರಕ್ಕೆ ವಶನಾಗ್ತಾನೆ. ಆ ಮಾತಿಗೆ ಈ ಉತ್ತರ ಬೇಕಿದೆ, ನಾವು ಗೆದ್ದದ್ದಲ್ಲ, ದೇವರು ನಮ್ಮನ್ನ ಗೆಲ್ಲಿಸಿತ್ತು. ಇಂಥ ಸಂದರ್ಭಕ್ಕಾಗಿ ಮಾಡಿದಂತಹ ಒಂದು ಸಂಗತಿ ಅದು ತಲವಕಾರ ಉಪನಿಷತ್ತಿನ ಒಂದು ಭಾಗ. ಹಾಗಾಗಿ ಏನು ದುಷ್ಟರ ಎದುರಾಗಿ ಶಿಷ್ಟರಿಗೆ ಗೆಲುವಿದೆಯಲ್ಲ, ಇದನ್ನ ಭಗವಂತ ಕೊಡುವುದಕ್ಕಾಗಿ ಒಟ್ಟಾರೆ ಸಂಸಾರದಲ್ಲೇ ನಡೆದದ್ದು ಅಷ್ಟೇ ಕಾರ್ಯಕ್ರಮ. ಇಡೀ ಸಂಸಾರವನ್ನ ಒಂದು ಚಿತ್ರವಾಗಿ ನಾವು ನೋಡಬೇಕಾದರೆ
ದುಷ್ಟರನ್ನು ಶಿಷ್ಟರು ಗೆದ್ದದ್ದು, ದುರ್ಗುಣಗಳನ್ನು ಸದ್ಗುಣಗಳು ಗೆದ್ದದ್ದು ಎನ್ನುವ ಅಷ್ಟನ್ನು ತಿಳಿದುಕೊಳ್ಳುವುದಕ್ಕಾಗಿ ಈ ಎಲ್ಲ ಮಾತುಗಳು ಬೇಕು. ದಿವು ಕ್ರೀಡಾ ವಿಜಿಗೀಷ ವಿಜಯ, ಇನ್ನು ವಿಜಯಗಳು ನಾನಾ ವಿಧವಾದದ್ದು. ಆ ಎಲ್ಲ ವಿಜಯಗಳನ್ನು ನಾವು ಮನಸ್ಸಿನಲ್ಲಿಟ್ಟುಕೊಳ್ಳೋಣ. ನಾವು ಅದೇ ದುರ್ಗುಣ ಮತ್ತು ಸುಗುಣಗಳದ್ದೇ, ಅಜ್ಞಾನವನ್ನ ಜ್ಞಾನದಿಂದ ಗೆಲ್ಲುವುದು, ಅಹಂಕಾರವನ್ನ ವಿನಯದಿಂದ ಗೆಲ್ಲುವುದು, ಕಾಮವನ್ನ ವೈರಾಗ್ಯದಿಂದ ಗೆಲ್ಲುವುದು, ಕ್ರೋಧವನ್ನ ಕ್ಷಮೆಯಿಂದ ಗೆಲ್ಲುವುದು, ನಿದ್ರೆಯನ್ನ ಎಚ್ಚರದಿಂದ ಗೆಲ್ಲುವುದು, ಭ್ರಾಂತಿಯನ್ನ ಸರಿಯಾದ ಯಥಾರ್ಥ ಜ್ಞಾನದಿಂದ ಗೆಲ್ಲುವುದು ಇತ್ಯಾದಿಯಾಗಿ, ದುರಾಚಾರವನ್ನ ಸದಾಚಾರದಿಂದ ಗೆಲ್ಲುವುದು, ಹೀಗೆ ಎಲ್ಲ ವಿಧವಾದಂತಹ ಗೆಲುವುಗಳೇನಿವೆ ಆ ಎಲ್ಲ ಗೆಲುವುಗಳಿಗೆ ಪರಮಾತ್ಮನೇ ಕಾರಣ. ಆ ಎಲ್ಲ ಗುಣಗಳು ಪರಮಾತ್ಮನಲ್ಲಿವೆ. ಆ ಭಗವಂತನೇ ಆ ವಿಷಯಕ್ಕೆ ಮೂಲ. ಸವೈ ಬಲಂ ಬಲಿನಾಂ ಚಾಪರೇಶಾಂ ಪರಾವರೇಮಿ ಸ್ಥಿರದಿಂದ ವಾಯಿ ಬ್ರಹ್ಮಾದಯೋ ಏನ ವಶಂ ಪ್ರಣೀತ ಅಂತ ಪ್ರಹ್ಲಾದ ರಾಜರು ಹೇಳಿದಂತೆ, ಎಲ್ಲ ಬಲ ಎಲ್ಲ ವಿಜಯ, ಬಲವೆಂಬ ಕಾರಣ ವಿಜಯವೆಂಬ ಕಾರ್ಯ, ಬೀಜ ಮತ್ತು ಫಲಗಳೆರಡೂ ಪರಮಾತ್ಮನ ಅಧೀನ ಅನ್ನುವಂತಹ ತತ್ವವನ್ನು ನಾವು ತಿಳಿಯಬೇಕು. ಒಂದು ದಿವು ಕ್ರೀಡಾ ವಿಜಿಗೀಷ ವ್ಯವಹಾರ ಹರಿಬಹುದ್ದು ವ್ಯವಹಾರ, ಕೆಟ್ಟ ವ್ಯವಹಾರ, ಒಳ್ಳೆಯ ವ್ಯವಹಾರ, ಮಾತಿನ ವ್ಯವಹಾರ, ದೇಹದಿಂದ ಮಾಡುವ ವ್ಯವಹಾರ, ಇಂದ್ರಿಯದಿಂದ ಮಾಡುವ ವ್ಯವಹಾರ, ಎಲ್ಲರೂ ಮಾಡುವ ವ್ಯವಹಾರ, ಏನೇನು ವ್ಯವಹಾರಗಳಿದೆಯೋ ಆ ಎಲ್ಲ ವ್ಯವಹಾರಗಳು ಕೂಡ ಭಗವಂತನಿಂದ ಆಗುವುದು. ನಾನು ಅದನ್ನೇನು ಬಹಳ ಹೆಚ್ಚು ವಿವರಣೆ ಮಾಡುವುದಿಲ್ಲ. ಒಟ್ಟು ವ್ಯವಹಾರಗಳು, ನಾನು ಕೈಯಲ್ಲಿ ಬೀಗದ ಕೈಗೆ ತೆಗೆದುಕೊಂಡು ಕಪಾಟನ್ನು ತೆಗೆದು ಪುಸ್ತಕವನ್ನು ಓದ್ತೇನೆ, ಇದೊಂದು ವ್ಯವಹಾರ. ನಾನಿನ್ನೇನು ಹೊರಗಡೆ ಹೋಗಿ ವ್ಯವಹಾರವನ್ನು ಮಾಡ್ತೇನೆ, ಅದು ವ್ಯವಹಾರ. ಹೀಗೆ ಪಾತ್ರೆಗಳನ್ನು ಎತ್ತಿ ಅಡಿಗೆ ಮಾಡ್ತೇನೆ, ಇದೊಂದು ವ್ಯವಹಾರ. ಇದೆಲ್ಲವೂ ವ್ಯವಹಾರಗಳೇ. ಈ ಎಲ್ಲ ವ್ಯವಹಾರಗಳು ಕೂಡ ಭಗವಂತ ಮಾಡಿಸುವಂತಹದ್ದು, ಆ ಪರಮಾತ್ಮನೇ ಅದಕ್ಕೆ ಕಾರಣ. ಇದನ್ನು ಸಂಕ್ಷೇಪವಾಗಿ ನಾನು ಹೇಳ್ತೇನೆ, ಯಾಕೆಂದ್ರೆ ವ್ಯವಹಾರ ಅಂತ ಅನ್ನೋದು ಸ್ಪಷ್ಟ ಗೊತ್ತಿದ್ದಂತಹ ಮಾತು, ಅದೆಲ್ಲ ಭಗವಂತನ ಅಧೀನ. ದ್ಯುತಿ ದ್ಯುತಿ ಸ್ತುತಿ ಮೋದ ಮದ ಸ್ವಪ್ತ ಕಾಂತಿ ಗತಿ, ಈ ಏಳರಲ್ಲಿ ಹತ್ತರಲ್ಲಿ ಇದು ನಾಲ್ಕನೇದು. ದ್ಯುತಿ ದ್ಯುತಿ ಎಂದರೆ ಪ್ರಕಾಶ, ಅದ್ಭುತವಾದಂತಹ ಪ್ರಕಾಶ. ಪ್ರಕಾಶ ಎನ್ನುವುದೇನಿದೆಯಲ್ಲ, ಇದು ಪರಮಾತ್ಮನಲ್ಲಿದ್ದಂತಹ ಪ್ರಕಾಶ, ಅನಂತ 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 ಪ್ರಕಾಶ. ಆದ್ದರಿಂದ ಭಗವಂತ ಪ್ರಕಾಶಮಾನನಾಗಿದ್ದಾನೆ. ಯಾರಿಗಾಗಿ ಪ್ರಕಾಶಮಾನನಲ್ಲ, ತನ್ನಷ್ಟಕ್ಕೆ ತಾನು ತನಗಾಗಿ ಪ್ರಕಾಶಮಾನನಾಗಿದ್ದ. ಪ್ರಕಾಶಮಾನನಾಗುವುದು ಭಗವಂತನ ಸ್ವಭಾವವಾದದ್ದರಿಂದ ಪ್ರಕಾಶಮಾನ. ಅಂತೆ ದ್ಯೋತಮಾನ ದ್ಯುತಿ, ಆ ದ್ಯುತಿ ಏನಿದೆ ಇದು ಅಪ್ರಾಕೃತವಾಗಿದೆ ಭಗವಂತನದು, ಅನಂತವಾಗಿದೆ ಭಗವಂತನದು, ಸ್ವಾಭಾವಿಕವಾಗಿದೆ ಅನಾದಿನಿತ್ಯವಾಗಿದೆ ಭಗವಂತನದು, ಸ್ವತಂತ್ರವಾಗಿದೆ ಭಗವಂತನದು. ಆದ್ದರಿಂದ ಸ್ವತಂತ್ರವಾದ ಅನಾದಿನಿತ್ಯವಾದ ಸ್ವಾಭಾವಿಕವಾದ ಅಪ್ರಾಕೃತವಾದ ಅನಂತ ಗುಣಪೂರ್ಣವಾದ ಸ್ವಯಂ ಅನಂತವಾದ ಅನಂತ ವಿಧವಾದ ಭಗವಂತನ ಪ್ರಕಾಶ ಎಂದಾಗಿ ನಾವು ಭಾವಿಸಬೇಕು. ಇದು ದ್ಯುತಿ. ಆ ಪರಮಾತ್ಮನ ದ್ಯುತಿ ಮಾತ್ರ ಭಗವಂತನದಲ್ಲ, ಭಗವಂತನಿಂದ ಜಗತ್ತಿಗೂ ಚೇತನಿಗೂ ಜಡವಸ್ತುಗಳಿಗೂ ದ್ಯುತಿ ಪ್ರಕಾಶ ಎನ್ನುವುದು ಬಂದಿದೆ. ಪರಮಾತ್ಮನ ಪ್ರಕಾಶಕ್ಕೆ ಅಧೀನವಾಗಿ ಲಕ್ಷ್ಮೀದೇವಿ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಸೂರ್ಯ ಚಂದ್ರರಂತೆ ಪ್ರಕಾಶಮಾನಳಾದವಳು ಎಂದಾಗಿ ಲಕ್ಷ್ಮೀದೇವಿಗೆ ನಾವು ಶ್ರೀ ಸೂಕ್ತದಲ್ಲಿ ಕೊಂಡಾಡ್ತೇವೆ, ಇನ್ನು ಅನೇಕ ಕಡೆಗೆ ಸ್ತುತ ಮಾಡ್ತೇವೆ. ಆ ಎಲ್ಲ ಪ್ರಕಾಶವೇನಿದೆ, ಆ ಎಲ್ಲ ಕಾಂತಿ ಏನಿದೆ, ಪ್ರಖರವಾದದ್ದಾಗಲಿ ಶಾಂತವಾದದ್ದಾಗಲಿ, ಅದೆಲ್ಲವೂ ಭಗವಂತನಿಂದ ಬಂದದ್ದು ದ್ಯುತಿ. ಆದ್ದರಿಂದ ಆ ದಿವು ಎಂದರೆ ದ್ಯುತಿ, ಕಾಂತಿ, ಪ್ರಕಾಶ, ಬೆಳಕು, ಅದು ಭಗವಂತನಿಂದ ಬಂದದ್ದು, ಭಗವಂತನೇ ಅದಕ್ಕೆ ನಿಯಾಮಕ. ಸ್ತುತಿ ಐದನೇದು, ಸ್ತುತಿ ಸ್ತೋತ್ರವನ್ನು ಮಾಡಿಸಿಕೊಳ್ಳಲ್ಪಡುವವ, ಸ್ತೋತ್ರಕ್ಕೆ ಪಾತ್ರನಾದವ. ಮೊನ್ನೆ ಒಂದು ಬಾರಿ ನಾನು ಹೇಳದಿದ್ದೆ, ಹೇಳಲಿಲ್ಲ,
ಅಂದ್ರೆ ದೇವರಲ್ಲಿ ದೇವರದ್ದು ಅಂತ ಏನಿದೆಯಲ್ಲ ಅದೆಲ್ಲವೂ ಸ್ತುತಿ ಪಾತ್ರವೇ. ದೇವರ ರೂಪಗಳು, ದೇವರ ಗುಣಗಳು, ದೇವರ ಅವಯವ, ದೇವರ ಕ್ರಿಯೆ ಎಲ್ಲವೂ ಭಗವಂತನನ್ನು ಸ್ತುತಿ ಪಾತ್ರ. ಸ್ತೋತ್ರಕ್ಕೆ ವಿಷಯವಾದದ್ದು. ವಿಚಿತ್ರ ಏನು ಅಂದ್ರೆ, ಭಗವಂತನ ಸ್ತುತಿ ಅಂತನ್ನುವುದು ಎಷ್ಟು ವಿಚಿತ್ರವಾಗಿದೆಯಲ್ಲ, ನಮ್ಮೆಲ್ಲರ ಸ್ತುತಿಯಲ್ಲಿ ಏನಾಗತ್ತೆ ಅಂದ್ರೆ ಗುಣವನ್ನು ಮೀರಿ ಸ್ತೋತ್ರವನ್ನು ಮಾಡಲು ಸಾಧ್ಯವಿದೆ. ಓವರ್ ಸೈಜಿನ ಸ್ತುತಿ ಸಾಧ್ಯವಿದೆ. ಆದರೆ ಪರಮಾತ್ಮನ ಗುಣಗಳಲ್ಲಿ ಮಾತ್ರ ಓವರ್ ಸೈಜಿನ ಗುಣಗಳು ಕಡಿಮೆ ಇದೆ, ಹೆಚ್ಚು ಸ್ತೋತ್ರವಿದೆ ಅಂತ ಎಂದೆಂದಿಗೂ ಎಂದೆಂದಿಗೂ ಸಾಧ್ಯವಿಲ್ಲ. ಯಾಕೆಂದ್ರೆ ಸಾಧ್ಯವಿಲ್ಲವಲ್ಲ ಅಷ್ಟೇ ಅಲ್ಲ, ಆ ಭಗವಂತನ ಗುಣಗಳು ಅನಂತಾನಂತ ಅನಂತಾನಂತ ಅನಂತಾನಂತ. ನಾವು ಮಾಡುವ ಸ್ತೋತ್ರ ಇಡೀ ವೇದಗಳ ಅನಂತ ವೇದಗಳ ಹಾಗೂ ಅನಂತ ದೇವತೆಗಳ ಅನಂತ ಜೀವರ ಎಲ್ಲರೂ ಮಾಡಿದ ಸ್ತೋತ್ರದ ಮೊತ್ತ ಎಷ್ಟಿದೆ ಅಂದ್ರೆ ಭಗವಂತನ ಗುಣಗಳ ಅವ್ಯಾಕೃತ ಆಕಾಶವಾದ್ರೆ ನಮ್ಮೆಲ್ಲರ ಸ್ತೋತ್ರ ಪರಮಾಣುವಿನಷ್ಟು. ಆಟಮ್ ಆದ್ದರಿಂದ ಪರಮಾತ್ಮ ಸ್ತುತಿಗೆ ಪಾತ್ರನಾಗಿದ್ದಾನೆ. ಒಂದು ಬಹಳ ವಿಚಿತ್ರವಾಗಿದ್ದದ್ದು, ಭಗವಂತನನ್ನ ಸ್ತುತಿ ಮಾಡಿದ ಮಾತ್ರಕ್ಕೆ ದೇವರಿಗೇನು ಲಾಭವಿಲ್ಲ, ಸ್ತುತಿ ಮಾಡಿದ ಮಾತ್ರಕ್ಕೆ ಪರಮಾತ್ಮ ನಮ್ಮನ್ನು ಉದ್ಧಾರವನ್ನು ಮಾಡ್ತಾನೆ. ಇಂಥದ್ದು ಭಗವಂತನ ಸ್ತುತಿ. ನಮಗೆಲ್ಲ ಸ್ತೋತ್ರವನ್ನು ಮಾಡಿದಾಗ ನಮಗೆ ಲಾಭವಿದೆ. ಏನ್ ಲಾಭವಿದೆ ಅಂದ್ರೆ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತೆ. ಗುಣವಿದ್ದರಂತೂ ಸರಿ, ಅವನು ನನ್ನ ಗುಣವನ್ನು ತಿಳಿದ ಅಂತನ್ನುವುದಕ್ಕಾಗಿ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್, ನಾಲ್ಕು ಜನರಿಗೆ ಗೊತ್ತಾಯ್ತು ನನ್ನ ಸದ್ಗುಣಗಳು ಅಂತ. ಗುಣವಿಲ್ಲದಿದ್ದಾಗಂತೂ ಗುಣವಿಲ್ಲೇ ಇಲ್ಲ, ಆದರೂ ಇವನು ಒಳ್ಳೆ ರೀತಿಯಿಂದ ವರ್ಣನೆ ಮಾಡ್ತಾನಲ್ಲ ಸಾಕು ಅಂತ ಹೇಳಿ ನಾವು ಆ ಸ್ತುತಿಯನ್ನ ಸ್ವೀಕಾರ ಮಾಡ್ತೇವೆ, ಪ್ರೀತಿಯಿಂದ ಸ್ವೀಕಾರ ಮಾಡ್ತೇವೆ, ಆನಂದ ಪಡ್ತೇವೆ. ಯಾಕೆಂದ್ರೆ ತೊಳ್ಳುತನ, ನಮ್ಮ ಗುಣಗಳಿಲ್ಲ, ಗುಣವಿಲ್ಲದೇನೆ ಜನ ಸ್ತೋತ್ರ ಮಾಡಿದ್ದಕ್ಕೆ ಇನ್ನಷ್ಟು ಹಿಗ್ಗು ನಮಗೆ. ದೇವರಿಗೆ ಹಾಗಲ್ಲ, ದೇವರಿಗೆ ಗುಣಗಳು ತುಂಬಾ ಹೆಚ್ಚಿವೆ, ಅಷ್ಟು ಗುಣಗಳನ್ನು ಸ್ತೋತ್ರ ಮಾಡ್ಲಿಕ್ಕೆ ಯಾರಿಗೆ ಬರೋದೇ ಇಲ್ಲ. ಎಲ್ಲ ದೇವತೆಗಳು ಸೇರಿ ಏತೈ ಸುರಾಧಿಭಿರ್ ಅತಿ ಪ್ರತಿಭಾದಿ ಯುಕ್ತೈ ಯುಕ್ತೈ ಸಹ ಇವ ಸತತಂ ಪರಿಚಿಂತಯದ್ವಿ ಪೂರ್ತೇನ ಚಿಂತ್ಯಮಯಿಮ ಪರಮ ಪರಾತ್ಮ ನಾರಾಯಣಸ್ಯ ಗುಣ ವಿಸ್ತೃತಿ ರನ್ಯಗಾತ್ವ. ಆಚಾರ್ಯರು ಬಹಳ ಸುಂದರವಾಗಿ ಹೇಳಿದ್ದಾರೆ. ತತ್ವಗಳು ಅನಾದಿ ಕಾಲದಿಂದ ಅನಂತ ಕಾಲದವರೆಗಿರುವಂತಹ ಅನಂತ ಜೀವರಾಶಿಗಳು ಅನಂತ ಕಾಲದವರೆಗೆ ಅನಂತವಾಗಿ ಸ್ತೋತ್ರ ಮಾಡಿದರೂ ಭಗವಂತನ ಗುಣಗಳ ಸ್ತುತಿ ಪರಿಪೂರ್ಣವಾಗಲು ಸಾಧ್ಯವಿಲ್ಲ. ಅಷ್ಟು ಗುಣಗಳಿವೆ ಪರಮಾತ್ಮನಿಗೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ. ಸ್ತುತಿ ಇದು ಒಂದು. ಆದ್ದರಿಂದ ಪರಮಾತ್ಮನ ಗುಣಗಳು ಹೆಚ್ಚು, ಸ್ತೋತ್ರ ಕಡಿಮೆ. ಇದು ಒಂದು. ಸ್ತುತಿಯಿಂದಲೇ ಸಂತುಷ್ಟನಾಗ್ತಾನೆ ಪರಮಾತ್ಮನಿಗೇನು ಅವನಿಗೆ ಐಶ್ವರ್ಯವೋ ಸಂಪತ್ತಿಯೋ ನಮ್ಮಿಂದ ಬೇಕಾಗಿಲ್ಲ, ಕೇವಲ ಸ್ತುತಿಯಿಂದ ಪರಮಾತ್ಮ ಸಂತುಷ್ಟನಾಗ್ತಾನೆ. ಎರಡು. ಮೂರನೇದಾಗಿ ಆಚಾರ್ಯರು ಹೇಳುವಂತಹ ಒಂದು ಅನುವ್ಯಾಖ್ಯಾನದ ಮಹತ್ವದ ಮಾತು, ಮಹತ್ವಸ್ಯ ಪರಂಪಾರಂ ವಿಧಿತ್ವ ಇವ ಜನಾರ್ದನ ಸ್ತೋಷ್ಯತಾಮೇ ಚತುರ್ಥತ್ವಂ ಇತಿ ನಾಸ್ತೇವ ನಾರದ. ಕಿಂತು ನಿಶ್ಚಲಯ ಭಕ್ತ್ಯ ಆತ್ಮಜ್ಞಾನಾನುರೂಪತಃ ಅಂತನ್ನುವುದಾಗಿ ಹೇಳ್ತಾರೆ. ಅಂದರೆ ಪರಮಾತ್ಮ ಎಷ್ಟಿದ್ದಾನೆ ಅಂತ ತಿಳಿದುಕೊಂಡು ಈ ಹಿಂದೆ ಹೇಳಿದ ಮಾತಿಗೆ ಅನುಗುಣವಾಗಿ ಸಂಗತವಾಗಿ ಪರಮಾತ್ಮ ಎಷ್ಟಿದ್ದಾನೆ ಅಂತ ತಿಳಿದುಕೊಂಡು ಅವನನ್ನ ಗುಣವನ್ನು ಸ್ತೋತ್ರವನ್ನು ಮಾಡಬೇಕಾದ ಅಗತ್ಯವಿಲ್ಲ. ಅವನು ಎಷ್ಟೇ ಇರಲಿ, ಅನಂತನಾಗಿರಲಿ, ನಾವು ಸ್ತೋತ್ರ ಮಾಡೋದು ಬಹಳ ಸ್ವಲ್ಪ, ಅತ್ಯಂತ ಅಲ್ಪ. ಪರಮಾತ್ಮನನ್ನ ಕೇವಲ ಕಲ್ಯಾಣಾಂಬಕಾತ್ರಾಯ ಕಾವ್ಯಕಾರ್ಥ ಪ್ರದಾಯನೇ ಶ್ರೀಮಂತ ವೆಂಕಟನಾಥಾಯ ಇಷ್ಟು ಹೇಳಿದ್ರೆ ಸಾಕು, ಪರಮಾತ್ಮ ಸಂತುಷ್ಟನಾಗ್ತಾನೆ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಕೃತಕ್ಲೇಶ ನಾಶಾಯ ಇರಬಹುದು. ಕದಾಚಿತ್ ಶಬ್ದಗಳು ಪರಮಾತ್ಮನದು, ಈ ಶಬ್ದಗಳೇನಿವೆ ಇವು ಬಹಳ ದೊಡ್ಡ ಅರ್ಥಗಳನ್ನು ಹೇಳುತ್ತಿರಬಹುದು. ಆದರೆ ಆ ಅಷ್ಟ ಅರ್ಥವಂತೂ ನಮ್ಮ ಅನುಸಂಧಾನದಲ್ಲಿಲ್ಲವೇ.
ಅಷ್ಟರ್ಥವನ್ನು ಹೇಳತಕ್ಕ ಅನುಸಂಧಾನ ಇಲ್ಲ ಅಂತಾದರೇನೂ ಪರಮಾತ್ಮ ಸಂತೋಷನಾಗಬೇಕು. ಅದಕ್ಕಾಗಿ ಹೇಳಿದರು ಮಹತ್ವಸ್ಯ ಪರಂಪಾರಂ, ಮಹತ್ವ ಎಷ್ಟಿದೆಯೋ ಅದರ ಆ ದಂಡೆಯನ್ನ ಮುಟ್ಟಿ ಭಗವಂತನನ್ನ ಸ್ತೋತ್ರ ಮಾಡಬೇಕಾದ ಅಗತ್ಯವಿಲ್ಲ. ಪರಮಾತ್ಮನನ್ನ ಸ್ವಲ್ಪವಾಗಿ ಸ್ತೋತ್ರ ಮಾಡಿದರೂ ಅವನು ನಮ್ಮ ಪ್ರೀತಿಯ ಸ್ತೋತ್ರವನ್ನ ಸ್ವೀಕಾರ ಮಾಡ್ತಾನೆ. ಪರಮಾತ್ಮನಲ್ಲಿ ಕೇವಲ ಸ್ತುತ್ಯವಾದದ್ದಿದೆ ಹೊರತು ನಿಂದ್ಯವಾದದ್ದೇನೂ ಇಲ್ಲ. ಆದ್ದರಿಂದಲೂ ಪರಮಾತ್ಮ ಇವನು ಸ್ತುತಿಗೆ ವಿಷಯನಾಗಿದ್ದಾನೆ. ನಮ್ಮಲ್ಲಿ ನಿಂದ್ಯವೂ ಇರುತ್ತೆ, ಸ್ತುತ್ಯವೂ ಇರುತ್ತದೆ. ಸ್ತುತ್ಯ ಒಂದಿರುತ್ತದೆ, ನಿಂದ್ಯವೂ ಸಾವಿರ ಇರ್ತದೆ. ಇನ್ನೊಂದು ಮುಖ್ಯವಾದ ಕೆಲಸ ಅಂತಂದ್ರೆ ಎಲ್ಲ ಜೀವರಾಶಿಗಳಿಗೆ ಕೊಟ್ಟಂತಹ ಒಂದೇ ಒಂದು ಕರ್ತವ್ಯ ಕರ್ಮ ಅಂದ್ರೆ ಸ್ತುತಿ. ಸಕಲ ಜೀವರಾಶಿಗಳಿಗೆ, ಅದು ಲಕ್ಷ್ಮೀದೇವಿ, ಬ್ರಹ್ಮದೇವರು ಹಿಡಿದು ಸಕಲ ಜೀವರಾಶಿಗಳು, ಯಾರು ಮಾಡಿದರೋ ಅವರು ಮುಕ್ತರಾದರು, ಯಾರು ಮಾಡಲಿಲ್ಲವೋ ಅವರು ಅನಂತ ಬಸ್ಸಿಗೆ ಹೋದರು, ನಿಂದು ಮಾಡಿದವರು ಅನಂತ ಬಸ್ಸಿಗೆ, ಸ್ತುತಿ ಮಾಡದಿದ್ದವರು ನಿತ್ಯ ಸಂಸಾರ ಎನ್ನುವಂತಹದ್ದು ಎರಡನೆಯ ಸಂಗೀತೆ. ದಿವು ಕ್ರೀಡಾ ವಿಜಗೀಷ ವ್ಯವಹಾರ ದ್ಯುತಿ ಸ್ತುತಿ ಮೋದ, ಪರಮಾತ್ಮ ಆನಂದ ಪಡ್ತಾನೆ. ಮೋದ ಮದ ಸ್ವಪ್ನ ಕಾಂತಿ ಗತಿ, ಮೋದ ಎನ್ನುವ ಶಬ್ದದಿಂದ ಹೇಳಬೇಕಾಗಿರುವಂತಹದ್ದು ಪರಮಾತ್ಮನ ಮೋದ ಎಂತಹದ್ದು ಅಂದ್ರೆ ಎಲ್ಲದ ಪರಮಾತ್ಮನಿಗೆ ಮನಸ್ಸಿಗೆ ಬೇಸರ ಆಗೋದೇ ಇಲ್ಲ, ತಿಳಿದಿ ಪರಮಾತ್ಮನಿಗೆ ಅಸಮಾಧಾನ ಆಗೋದೇ ಇಲ್ಲ, ಪರಮಾತ್ಮನಿಗೆ ಸಿಟ್ಟು ಬರುದೇ ಇಲ್ಲ, ಪರಮಾತ್ಮನಿಗೆ ಎಂದೆಂದಿಗೂ ಅವನ ಮನಸ್ಸು ಮುರಿತು ಅಂತ ಆಗಲೇ ಇಲ್ಲ. ಯಾಕಾಗೋದಿಲ್ಲ? ಸಿಂಪಲ್, ಪರಮಾತ್ಮ ಸತ್ಯ ಸಂಕಲ್ಪ, ಪರಮಾತ್ಮ ಸತ್ಯ ಕಾಮ, ಪರಮಾತ್ಮ ಏನು ಬಯಸಿದ್ದಾನೆ ಅದು ಆಗತ್ತೆ. ಪರಮಾತ್ಮನ ಇಚ್ಛೆ ಇಲ್ಲದಿದ್ದದ್ದು ಎಂದಿಗೂ ಆಗೋದೇ ಇಲ್ಲ, ಪರಮಾತ್ಮ ಸ್ವತಂತ್ರನಲ್ಲವೇ. ಹಾಗಾಗಿ ಏನಾದರೂ ಪರಮಾತ್ಮನಿಗೆ ಬೋಧವೇ ಆನಂದವೇ, ಏನಾದರೂ ಲೆತ್ತವಾಡಿ ಪಾಂಡವರನ್ನ ವನಕ್ಕೆ ಕಳಿಸಲಿ, ಸೀರೆಯನ್ನು ಸೆಳೆದು ದ್ರೌಪದಿಗೆ ಅವಮಾನ ಮಾಡಲಿ, ಏನಾದರೂ ಭಗವಂತನಿಗೆ ಆನಂದವೇ. ಮೋದವೇ ಮೋದ, ಮೋದ ಅಂದ್ರೆ ಆನಂದ, ಆನಂದವೇ ಆನಂದ. ದೇವರಿಗೆ ಎಂದೆಂದಿಗೂ ದುಃಖವಿಲ್ಲ, ಶೋಕವಿಲ್ಲ, ಅಸಮಾಧಾನವಿಲ್ಲ, ಕೋಪವಿಲ್ಲ, ಅವನ ಮನಸ್ಸಿಗೆ ವಿರುದ್ಧವಾಗಿ ಆಯಿತು ಅಂತಿಲ್ಲ ಎಂದೂ ಇಲ್ಲ. ನಾವು ಮಾಡ ದೇವರ ದೃಷ್ಟಿಯೊಳಗೆ ಮಾಡಬಾರದ್ದನ್ನು ನಾವು ಮಾಡಿರ್ತೇವೆ ಅಷ್ಟೇ ಹೊರತು ಆಗಬಾರದ್ದು ಆಗೋದಿಲ್ಲ, ಆಗಬೇಕಾದದ್ದೇ ಆಗತ್ತೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಮೋದವಿದೆ ಅಂದ್ರೆ ಅಭಿಮನ್ಯು ಸತ್ತರೆ ಪರಮಾತ್ಮ ಆನಂದ ಪಡ್ತಾರೆ. ಸಂಕ್ಷೇಪದಲ್ಲಿ ಹೇಳುವುದಾದರೆ, ಯಾಕೆಂದ್ರೆ ಎಲ್ಲವೂ ಭಗವಂತನ ಸಂಕಲ್ಪದಂತೆ ಆಯಿತು. ಹಾಗಾಗಿ ಭಗವಂತ ಸತ್ಯ ಸಂಕಲ್ಪ ಸತ್ಯ ಕಾಮ, ಅದಕ್ಕೆ ತಕ್ಕಂತೆ ಪರಮಾತ್ಮನಿಂದ ಎಲ್ಲ ಕಾರ್ಯಗಳಾಗತ್ತೆ. ಆದ್ದರಿಂದ ಪರಮಾತ್ಮನಿಗೆ ಬೋಧ. ಭಗವಂತ ಇನ್ನೆರಡು ಮಾತುಗಳೇನಿವೆಲ್ಲ ಅದು ದೇವರಿಗೆ ಸಂಬಂಧಪಟ್ಟ ಮಾತುಗಳಲ್ಲ, ದೇವರು ಜೀವರಾಶಿಗಳಿಗೆ ಕೊಡುವ ಮಾತು. ಅದೇನು? ಮದ ಸ್ವಪ್ನ, ಮದ ಸ್ವಪ್ನ ಅಹಂಕಾರ. ದೇವರು ಇಂಥ ಉತ್ತಮನಾದಂತಹ ಮುತ್ಸದ್ದಿಯಾದವ, ಅವನು ಬಹಳ ವಿಚಿತ್ರವಾಗಿರುವಂತಹ ಒಂದು ನೀತಿಯನ್ನು ಅವಲಂಬಿಸಿದ್ದಾನೆ ಪರಮಾತ್ಮ. ಸಕಲ ಜೀವರಾಶಿಗಳಿಗೂ ಕೂಡ ಮದವನ್ನ ಕೊಟ್ಟಿದ್ದಾನೆ, ಅಹಂಕಾರವನ್ನ ಕೊಟ್ಟಿದ್ದಾನೆ ಸಕಲ ಜೀವರಾಶಿಗಳಿಗೆ. ಇದು ಅತ್ಯದ್ಭುತವಾಗಿರುವಂತಹದ್ದು. ದೇವರು ಈ ಮದವನ್ನ ಒಂದು ಅರ್ಥದಲ್ಲಿ, ಅಭಿಮಾನ ಎಂಬ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೇನೆ, ಆ ಅಭಿಮಾನ ಎನ್ನುವ ಅರ್ಥದಲ್ಲಿ ಇಟ್ಟುಕೊಂಡ ಮದ ಏನಿದೆಯಲ್ಲ, ಈ ಮದವನ್ನ ದೇವರು ಕೊಟ್ಟದ್ದಕ್ಕೆ ನಾವೆಲ್ಲ ಬದುಕಿದ್ದೇವೆ. ಈ ಮದವೇ ಇಲ್ಲದೆ ಇದ್ದರೆ ಬದುಕುತ್ತೂ ಇರಲಿಲ್ಲ, ಬದುಕಬೇಕು ಅಂತ ಆಸೆಯೂ ಇರ್ತಿರಲಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಪರ್ಸೆಂಟಿನಷ್ಟಾದರೂ ಮದ ಉಂಟೇ ಉಂಟು.
ಆ ಮದನಿದ್ದದ್ದಕ್ಕಾಗೇನೆ ತಾನು ದುಃಖ ಪಡಬಾರದು ಎಂದು ಆಲೋಚನೆ ಬಂದು ಆ ದುಃಖವನ್ನು ಕಳೆದುಕೊಳ್ಳುವುದಕ್ಕೆ ದಾರಿ ಇಲ್ಲದಿದ್ದಂತೆ ಧ್ವನಿ ಕೇಳ್ತಾ ಇಲ್ಲ ಸ್ವಾಮಿ, ಧ್ವನಿ ಕೇಳ್ತಾ ಇಲ್ಲ. ಎಲ್ಲರಿಗೂ ಓಕೆ ಅದ, ನಿಮ್ದಷ್ಟೇ ಕೇಳ್ತಾ ಇಲ್ಲ ನೋಡ್ರಿ. ಇಲ್ಲಿ ಯಾಕೋ ಸ್ಪಷ್ಟ ಕೇಳ್ತಾ ಇಲ್ಲ ದಯವಿಟ್ಟು. ಆದ್ದರಿಂದ ಹಾಗಾಗಿ ಅಹಂಕಾರ ಮಮಕಾರ ಮದ ಎನ್ನುವುದ ವಸ್ತು ಏನಿದೆಯಲ್ಲ, ಈ ಮದವೇ ಮನುಷ್ಯನ ಆತ್ಮಹತ್ಯೆಗೆ ಕಾರಣವಾಗುತ್ತೆ. ಮದವೇ ದೇವರ ದ್ವೇಷಕ್ಕೆ ಕಾರಣವಾಗ್ತದೆ, ಮದವೇ ಲೋಭಕ್ಕೆ ಕಾರಣವಾಗ್ತದೆ. ಹಣ ನನಗೇ ಇರಬೇಕು, ಇನ್ನೊಬ್ಬರಿಗಲ್ಲ, ಯಾಕೆ ಮದವಿದೆ. ಮಾತ್ಸರ್ಯಕ್ಕೆ ಕಾರಣವಾಗುತ್ತೆ, ಅವನಿಗೆ ಯಾಕೆ ಅಷ್ಟು ಬಂತು, ಯಾಕೆಂದ್ರೆ ಮದವಿದೆ. ಆ ಅಹಂಕಾರ ಎಂಬ ಅರ್ಥದಲ್ಲಿ, ಸ್ವಾಭಿಮಾನ ಎಂಬ ಅರ್ಥದಲ್ಲಿ, ದುರಭಿಮಾನ ಎಂಬ ಅರ್ಥದಲ್ಲಿ ಮದವಿದ್ದದ್ದಕ್ಕಾಗೇನೆ ಮನುಷ್ಯನಿಗೆ ನಾನಾ ದುರ್ಗುಣಗಳೆಲ್ಲ ಅವನ ಜೊತೆಗೆ ಸೇರುತ್ತೆ. ಮದವಿದ್ದದ್ದಕ್ಕಾಗೇನೆ ತಾನು ಆನಂದ ಪಡಬೇಕು, ಆನಂದ ಪಡಬೇಕು ಅಂತನ್ನುವುದಕ್ಕಾಗಿ ಸೆರೆ ಕುಡಿಬೇಕು. ಸೆರೆ ಕುಡಿದ್ರೆ ತಪ್ಪೋ, ಯಾರೇ ತಪ್ಪು ಅಂತಾರೆ ನೋಡ್ತೀನಿ ನಾನು ಅಂತ ಹೇಳಿ ಮದವಿದೆ. ಹಾಗಾಗಿ ಯಾವುದಕ್ಕೂ ಕೂಡ ಮದವಿಲ್ಲದೆ ಇಲ್ಲ. ವಿಶೇಷವಾಗಿ ಉತ್ತಮ ಸತ್ಕರ್ಮಗಳನ್ನ ಮಾಡಿದಾಗಂತೂ ಮದವೇ ಮೊದಲು ಬರ್ತದೆ. ಬಹಳ ದೊಡ್ಡ ಕೆಲಸ ಮಾಡಿದೆ ಅಂದ್ರೆ ಮೊತ್ತ ಮೊದಲು ಮದ ಬರ್ತದೆ. ಪಾಪ ಕರ್ಮ ಮಾಡಿದಾಗ ಮದ ಬರುತ್ತೋ ಬಿಡುತ್ತೋ, ಆದರೆ ಸತ್ಕರ್ಮ ಮಾಡಿದಾಗ ಮಾತ್ರ ಅವಶ್ಯವಾಗಿ ಮದ ಬರ್ತದೆ. ನಾನು ಯಾರಿಗೋ ಒಂದು 10 ಲಕ್ಷ ರೂಪಾಯಿ ಕೊಟ್ಟೆ ಅಂತಾದರೆ, 1 ಕೋಟಿ ರೂಪಾಯಿ ದಾನವನ್ನು ಕೊಟ್ಟೆ ಅಂತಾದರೆ ಮದುವೆ ಪೇಪರ್ ಅಲ್ಲಿ ಹಾಕಿಸ್ತೇನೆ. ನಾ ಯಾವ ಒಬ್ಬ ವ್ಯಕ್ತಿ ತಾನು ಇನ್ನೊಬ್ಬರನ್ನು ಖೂನಿ ಮಾಡಿ ಬಂದ ಅಂದ್ರೆ ಅದನ್ನು ಪೇಪರ್ ಅಲ್ಲಿ ಹಾಕಿಸುವುದಿಲ್ಲ. ಪಾಪವನ್ನು ಮಾಡಿದ್ದನ್ನು ಎಂದೆಂದಿಗೂ ಹಾಕಿಸಬೇಕು ಅಂತ ಇಟ್ಕೊಳ್ಳೋದಿಲ್ಲ, ಆದರೆ ಪುಣ್ಯವನ್ನು ಮಾಡಿದ್ದು ಮಾತ್ರ ಹಾಕಿಸ್ತಾನೆ. ಅರ್ಥಾತ್ ಪುಣ್ಯದಿಂದ ಮದವಿದೆ. ಈ ಮದವನ್ನ ಭಗವಂತ ಕೊಡ್ತಾನೆ. ನಾನೊಂದು ಮಾತ್ರ ಹೇಳ್ತೇನೆ, ಶ್ರೀಮದಾಚಾರ್ಯರು ಬಹಳ ಸುಂದರವಾದ ಒಂದು ಸಂಗತಿಯನ್ನು ನಮಗೆ ತಿಳಿಸಿದ್ದಾರೆ. ಅದೇನು ಸಂಗತಿ? ದುಷ್ಟ ದರ್ಪೋದವನ್ನಯೇ, ದುಷ್ಟ ದರ್ಪೋದವನ್ನಯೇ ಅರ್ಥ ಏನು? ಕಲ್ಯಾಣಿ ದೈತ್ಯರು ದುಷ್ಟರು, ಅವರಿಗೆ ದರ್ಪವಿದೆ, ಬಹಳ ಸೊಕ್ಕಿದೆ. ಆ ಸೊಕ್ಕು ಎಂಬಂತಹ ನೀರಿಗೆ ಬೆಂಕಿ ಇದ್ದಂತೆ ಇದ್ದಾನೆ ಪರಮಾತ್ಮ. ದುಷ್ಟರೆಂಬವರು ಎಂಬುವವರ ಏನು ದರ್ಪವಿದೆಯಲ್ಲ, ಆ ದರ್ಪವೆನ್ನುವುದು ಉದ, ಉದ ಅಂದ್ರೆ ನೀರ, ಉದಕ ಅದಕ್ಕೆ ವನ್ನಿ ಬೆಂಕಿಯಂತೆ ಇದ್ದಾನೆ ಪರಮಾತ್ಮ. ಬೆಂಕಿ ನೀರು ಏನು ಮಾಡುತ್ತಲ್ಲ, ಆ ಬೆಂಕಿ ನೀರಿಗೆ ಏನು ಮಾಡುವಂತೆ ಪರಮಾತ್ಮ ಈ ಜೀವರಾಶಿಗಳ ದುಷ್ಟರ ದರ್ಪಕ್ಕೆ ಪರಮಾತ್ಮ ಇದ್ದಾನೆ. ಅರ್ಥ ಏನು ನೋಡಿ, ಬೆಂಕಿ ಇದ್ದದ್ದಕ್ಕೆ ನೀರು ಸಳಮಳ 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 ಕುದಿತದೆ. ಹಾಗೆ ದೇವರ ಪ್ರೇರಣೆಯಿಂದ ದೇವರು ಇದ್ದದ್ದಕ್ಕಾಗಿ, ದೇವರು ಶಕ್ತಿ ಕೊಟ್ಟದ್ದಕ್ಕೆ, ದೇವರು ಆ ಅಧಿಕಾರವನ್ನು ಕೊಟ್ಟದ್ದಕ್ಕೆ, ದೇವರು ಬ್ರಹ್ಮ ರುದ್ರಾದಿಗಳಿಂದ ವರವನ್ನು ಕೊಡಿಸಿದ್ದಕ್ಕೆ, ಅವರ ಅಂತರ್ಯಾಮಿಯಾಗಿದ್ದು ತಾನೇ ಕೊಟ್ಟದ್ದಕ್ಕೆ ಅವರಿಗೆ ಅಹಂಕಾರ ಆ ಸಳಮಳ ಕುದಿತಾ ಇದೆ, ದರ್ಪ ಕುದಿತಾ ಇದೆ, ಕುದಿತದೆ 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 ಕುದಿತದೆ. ನೀರು ಎಲ್ಲಿಯವರಿಗೆ ಕುದಿಯತ್ತೆ? ನೀರು ಇರೋವರೆಗೆ ಕುದಿತದೆ. ಆ ನೀರು ಹೋಗೋದು ಯಾವಾಗ? ಬೆಂಕಿಯ ಮೇಲೆ 1 ಗಂಟೆ ಬಿಟ್ಟು 4 ಗಂಟೆ ಇಟ್ಟು ಬಿಟ್ಟು ಆ ನೀರೇ ಮಾಯವಾಗಿ ಬಿಡ್ತದೆ. ಹಾಗೆ ಭಗವಂತ ದೈತ್ಯರ ದುಷ್ಟರ ದರ್ಪವನ್ನ ಪರಮಾತ್ಮ ಅಡಗಿಸಿ ಹತ್ತಾನೆ, ವೇಪೊರೈಸ್ ಮಾಡಿ ಬಿಡ್ತಾನೆ, ಎಲ್ಲ ಹಾಳಾಗಿ ಹೋಯಿತು, ಏನ್ ನೀರೇ ಉಳಿಲಿಲ್ಲ. ಹಾಗಾದ್ರೆ ಕುದ್ದದ್ದು ಯಾರಿಂದ?
ಬೆಂಕಿಯಿಂದ. ಅದು ಹಾಳಾಗಿ ನಾಶವಾದದ್ದು ಯಾರಿಂದ? ಬೆಂಕಿಯಿಂದ. ಹಾಗೆ ದೈತ್ಯರು ಕುದಿಯುವುದು ಯಾರಿಂದ? ದೇವರಿಂದ. ಆ ಕುದ್ದು ಕುದ್ದು ಅಹಂಕಾರಿಗಳಾದ ದುಷ್ಟರ ದರ್ಪ ನಾಶವಾಗುವುದು ಯಾರಿಂದ? ದೇವರಿಂದ. ದ್ವಾದಶ ಸ್ತೋತ್ರದಲ್ಲಿರುವ ಈ ಶಬ್ದ ಎಷ್ಟು ಸುಂದರವಾಗಿದೆ. ದುಷ್ಟ ದರ್ಪೋದ ಬಣ್ಣಯೇ, ಬೆಂಕಿ ನೀರನ್ನ ಕುದಿಸತ್ತೆ, ಬೆಂಕಿ ನೀರನ್ನ ಆರಿಸಿ ಬಿಡುತ್ತದೆ. ಹೇಗೋ ಆ ರೀತಿಯಾಗಿ ಭಗವಂತ ದುಷ್ಟರ ದರ್ಪವನ್ನ ಕುದಿಯುವಂತೆ ಮಾಡ್ತಾನೆ. ಕಾಲಕಾಲದಲ್ಲಿ ಕಾಲ ಬಂದಾಗ ಅವರನ್ನ ಎಲ್ಲರನ್ನು ಜೈಲಿಗೆ ಅಟ್ಟಿ ಅವರನ್ನ ಭಸ್ಮ ಮಾಡಿ ಹಾಕ್ತಾನೆ. ಆದ್ದರಿಂದ ಪರಮಾತ್ಮನೇ ಮದವನ್ನು ಕೊಡುವವ, ಆ ಭಗವಂತನೇ ಮದವನ್ನು ಕೊಟ್ಟು ಅವರನ್ನ ದುರ್ಮಾರ್ಗದಲ್ಲಿ ಇಡುವವ, ಅವರನ್ನ ಕೆಡುವವ. ಆದ್ದರಿಂದ ಪರಮಾತ್ಮನಿಗೆ ಮದ ಅನ್ನುವುದು ಗುಣವಿದೆ. ಸ್ವಪ್ನ ನಿದ್ರೆ ಹಾಗೂ ಸ್ವಪ್ನ ಕನಸು, ನಿದ್ರೆ ಮತ್ತು ಸ್ವಪ್ನ, ಸುಷುಪ್ತಿ ಮತ್ತು ಸ್ವಪ್ನ, ಇವುಗಳನ್ನೂ ಭಗವಂತ ಕೊಡುವವನು. ಅದಂತೂ ಸ್ಪಷ್ಟ. ಸಂಧೆ ಸೃಷ್ಟಿರಾಹಿ ತದಭಾವೋ ನಾಡೀಶು ತತ್ಶ್ರುತೇರಾತ್ಮನಿಹ. ಪರಮಾತ್ಮನೇ ನಿದ್ರೆ, ಗಾಢವಾದ ನಿದ್ರೆಯನ್ನು ಕೊಡ್ತಾನೆ, ಬಹಳ ವಿಚಿತ್ರವಾಗಿರುವ ಕನಸುಗಳನ್ನು ತೋರಿಸ್ತಾನೆ. ಆ ಕನಸೇ ವಿಚಿತ್ರ. ಕಣ್ಣು ತೆರೆದಿಲ್ಲ ರೂಪವನ್ನು ನೋಡ್ತೇವೆ, ಕಿವಿ ತೆರೆದಿಲ್ಲ ಶಬ್ದವನ್ನು ಕೇಳ್ತೇವೆ, ನಾರಿಗೆ ಕೆಲಸ ಮಾಡಿಲ್ಲ ರುಚಿಯನ್ನು ಅನುಭವಿಸ್ತೇವೆ. ಎಷ್ಟು ವಿಚಿತ್ರವಾದ ಕೇವಲ ಸಂಸ್ಕಾರ ವಾಸನಾಮಯ, ಅದೂ ಇಲ್ಲದೆ ಕೇವಲ ಸ್ವರೂಪಾನಂದವನ್ನು ಅನುಭವಿಸುವಂತಹ ಸುಷುಪ್ತಿ, ಗಾಢವಾದ ನಿದ್ರೆಯಲ್ಲಿ ಪರಿಪೂರ್ಣವಾದ ಆನಂದವನ್ನು ಅನುಭವಿಸ್ತೇವೆ ಅವ್ಯಕ್ತವಾಗಿ. ಸ್ವಪ್ನ, ಈ ಸ್ವಪ್ನವನ್ನ ಪರಮಾತ್ಮ ಇಡೀ ಜಗತ್ತಿಗೆ ಕೊಟ್ಟಿದ್ದ. ಸಕಲ ಜೀವರಾಶಿಗಳಿಗೂ ಸ್ವಪ್ನ, ಆಯಾ ವಸ್ತುಗಳಿಗೆ, ಆಯಾ ಜೀವರಿಗೆ, ಆಯಾ ಯೋನಿಗಳಿಗೆ ತಕ್ಕಂತೆ ಅವುಗಳಿಗೆ ಸ್ವಪ್ನ. ಇಂಥ ವಿಚಿತ್ರವಾಗಿರುವಂತಹ ಸ್ವಪ್ನವನ್ನ ಪರಮಾತ್ಮ ಕೊಟ್ಟ. ಕಾಂತಿ ಮತ್ತು ಗತಿ, ಕಾಂತಿ ಎನ್ನುವುದಕ್ಕೆ ನಾಳಿನ ದಿವಸ ಅರ್ಥ ಹೇಳ್ತೇನೆ. ಗತಿ ಎನ್ನುವುದನ್ನು ಸದ್ಯಕ್ಕೆ ಸಾಮಾನ್ಯವಾಗಿ ತಿಳಿಯೋಣ. ಗತಿ ಅಂದ್ರೆ ಗಮನಶೀಲತೆ, ಗತಿ ಅಂದ್ರೆ ಓಡಾಟ. ಕಾಂತಿ ಅಂತನ್ನುವ ಶಬ್ದಕ್ಕೆ ನೀವೆಲ್ಲ ಅರ್ಥವನ್ನ ಮಾಡಿಕೊಂಡದ್ದು ಪ್ರಕಾಶ, ಬೆಳಕು, ಹೊಳಪು ಅಂತ ಅರ್ಥವನ್ನು ಮಾಡಿಕೊಂಡಿದ್ದೀರಿ. ಆ ಅರ್ಥ ಅಲ್ಲ. ಕಿಂತು ಕಾಂತಿ ಅನ್ನುವ ಶಬ್ದಕ್ಕೆ ಬೇರೆ ಅರ್ಥ ಇದೆ, ನಾಳೆ ಹೇಳ್ತೇನೆ. ಸ್ವಲ್ಪ ಸಸ್ಪೆನ್ಸಿನಲ್ಲಿ ನಿಮಗೆ ಬೇಕು ಅಂತ ಇರ್ತೇನೆ. ಯಾಕೆ ಅಂದ್ರೆ ದ್ಯುತಿ ಎಂಬ ಶಬ್ದದಲ್ಲಿ ಪ್ರಕಾಶ ಅಂತನ್ನುವ ಅರ್ಥವನ್ನ ಹೇಳಿದ್ದಾಗಿದೆ ದೇವ ಶಬ್ದ. ಹಾಗಾಗಿ ಕಾಂತಿ ಅಂತನ್ನುವ ಅರ್ಥವನ್ನ ಹೇಳಬೇಕಾದ ಅಗತ್ಯವಿರಲಿಲ್ಲ, ಹಾಗಾಗಿ ಹೇಳಿದ್ದಾರೆ. ಆದ್ದರಿಂದಾಗಿ ವ್ಯಾಕರಣ ಶಾಸ್ತ್ರದಲ್ಲೇನೆ ಇದಕ್ಕೊಂದು ವಿಶಿಷ್ಟವಾದ ವ್ಯವಸ್ಥೆ ಇದೆ. ಕಾಂತಿನಿಹ ಇಚ್ಛಾ ಅಂತ ಎಂಬುದಾಗಿ ಹೇಳುತ್ತಾರೆ. ಇರಲಿ, ಈ ರೀತಿಯಾಗಿ 10 ಅರ್ಥಗಳನ್ನು ಹೇಳತಕ್ಕಂಥದ್ದು ದೇವ ಶಬ್ದ. ಒಂದು ಆಟ, ಆಟವಾಡುವವ. ಇನ್ನೊಂದು ಗೆಲ್ಲುವವ, ಗೆಲ್ಲಿಸುವವ. ವ್ಯವಹಾರ ಮಾಡುವವ, ವ್ಯವಹಾರ ಮಾಡಿಸುವವ. ದ್ಯುತಿ, ಪ್ರಕಾಶಮಯನಾದವ, ಸೂರ್ಯಾದಿಗಳಿಗೆ ಪ್ರಕಾಶವನ್ನು ಕೊಡುವವ. ಸ್ತುತಿಯನ್ನ ಮಾಡಿಸಿಕೊಳ್ಳುವವ, ತನ್ನನ್ನು ತಾನು ಸ್ತುತಿ ಮಾಡಿಕೊಳ್ಳುವವ. ಸಜ್ಜನನನ್ನು ಸ್ತುತಿ ಮಾಡುವವ. ಮೋದ, ಎಲ್ಲಕ್ಕೂ ಆನಂದ ಪಡುವವ. ಮದ, ಎಲ್ಲರಿಗೆ, ದುಷ್ಟರಿಗೆ ಮದವನ್ನು ಕೊಡುವವ. ಎಲ್ಲರಿಗೆ ಒಂದು ತರಹದ ಮದ, ದುಷ್ಟರಿಗೆ ಬೇರೆ ತರಹದ ಮದ, ಮದವನ್ನು ಕೊಡುವವ. ಸ್ವಪ್ನ, ಸುಷುಪ್ತಿ ಮತ್ತು ಕನಸುಗಳನ್ನು ಕೊಡುವವ. ಕಾಂತಿ, ಕಾಂತಿ ಉಳ್ಳವ. ಗತಿ, ಗಮನಶೀಲನಾದವ, ಸ್ವಯಂ ತಾನು ಗಮನಶೀಲ ಹಾಗೂ ಜೀವರನ್ನ ಗಮನಶೀಲರನ್ನಾಗಿ ಮಾಡುವವ. ಒಟ್ಟಾರೆ 10 ಅರ್ಥ. ದಿವು, ಕ್ರೀಡಾ, ವಿಜಿಗೀಷ, ವ್ಯವಹಾರ, ಧ್ಯುತಿ, ಸ್ತುತಿ, ಮೋದ, ಮದ, ಸ್ವಪ್ನ, ಕಾಂತಿ, ಗತಿಷು ಎಂಬುದಾಗಿ ಇದು ದೇವಶಬ್ದಕ್ಕರ್ಥ. ಇದು ಈ ದೇವಶಬ್ದ ಗಾಯತ್ರಿಯಲ್ಲಿ ಬರಲಿ ಅಥವಾ ವೇದದಲ್ಲಿ ಬರಲಿ ಅಥವಾ ಭಾಗವತದಲ್ಲಿ ಬರಲಿ ಮಹಾಭಾರತದಲ್ಲಿ ಗೀತೆಯಲ್ಲಿ ಬರಲಿ, ಎಲ್ಲಿರುವ ದೇವಶಬ್ದಕ್ಕೂ ಇಷ್ಟು ಅರ್ಥಗಳಿವೆ. ಸಂಸ್ಕೃತ ಭಾಷೆ ಇಷ್ಟು ಪ್ರಬುದ್ಧವಾದ ವಿಶಿಷ್ಟ
ವಿಶಿಷ್ಟವಾದ ಅರ್ಥವನ್ನು ಹೇಳುವಂತಹ ಸಾಮರ್ಥ್ಯವನ್ನು ಪಡೆದದ್ದು ಅಂತನ್ನುವುದಾಗಿ ತಿಳಿದು ಈ ರೀತಿ ಭಗವಂತನ ಮಹಿಮೆ ನಾಳಿನ ದಿವಸ ಪ್ರಾಯ ಗಾಯತ್ರಿ ಮಂತ್ರದ ಉಪಸಂಹಾರವನ್ನು ಮಾಡೋಣ. ಎಲ್ಲ ಅರ್ಥಗಳ ಚಿಂತನವನ್ನು ಮಾಡಿ ಇನ್ನು ಮುಂದೆ ಕಾಂತಿ ಎಂಬ ದೇವಶಬ್ದದ ಅರ್ಥವನ್ನು ಒಂದು ಜೊತೆಗೆ ಧೀಮಹಿ ಧಿಯೋ ಯೋನ ಪ್ರಚೋದಯ ಶಬ್ದಗಳ ಅರ್ಥವನ್ನ ಪ್ರಾಯಶಃ ನಾಳಿನ ದಿವಸ ಮುಗಿಸುವ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣ ಪ್ರಣಮಸ್ತು.